वेश्मी सत्यायतम कृष्णम सत्य पांडव पूजितम नृत्यंतम व्यासराजार्ते वेण्वर्यब्जधरम भजे। मध्ववक्तो व्यासशिष्य पूर्ण प्रज्ञमतानुगः व्यासराजमुनिश्रेष्ठः पातु नः कृपया गुरुः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं श्रीगुरुभ्यो नमः। हरिः ओं। ಶ್ರೀ ವ್ಯಾಸಭಜನಾಮಂಡಳಿ ಶ್ರೀ ಹರಿವಾಯುಗುರುಗಳ ಅನುಗ್ರಹದಿಂದ ಕಳೆದ 23 ವರ್ಷಗಳಿಂದ ಸ್ಯಾನ್ ಫ್ರಾನ್ಸಿಸ್ಕೋ ಬೇರಿಯಾದಲ್ಲಿ ಸತತವಾಗಿ ದಾಸರು, ಯತಿಗಳು ಮತ್ತು ಇತರ ಮಹನೀಯರ ಆರಾಧನೆ, ದೇವರ ಆರಾಧನೆ ಮತ್ತು ಇತರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿದೆ. ಸುಮಾರು 500 ಹೆಚ್ಚು ಕುಟುಂಬಗಳು ಪ್ರತಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಶ್ರೀ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಮಧ್ವ ಮತ ಪ್ರಚಾರದಲ್ಲಿ ತಮ್ಮ ಅಳಿಯಲು ಸೇವೆ ಅರ್ಪಿಸುತ್ತಾ ಬಂದಿದ್ದಾರೆ. ತಮ್ಮ ತಮ್ಮ ವೃತ್ತಿಗಳಲ್ಲಿ ತುಂಬ ಪರಿಣಿತರಾದ SVBM ತಂಡದವರು ಈ ಭಜನೆಗಳನ್ನು ಮಾಡುತ್ತಾ ಬಂದು ತಮ್ಮದೇ ಆದ ಒಂದು ಛಾಪು ಮೂಡಿಸಿದ್ದಾರೆ. ಶ್ರೀರಾಯರ ಆರಾಧನೆ, ಮಧ್ವನವಮಿ, ಮಧ್ವ ಜಯಂತಿ, ಎಲ್ಲ ದಾಸರುಗಳ ಆರಾಧನೆ, ಶ್ರೀ ಹರಿಕಥಾಮೃತ ಸಾರ ಯಜ್ಞ ಮತ್ತು ವಾಶಿಷ್ಠ ವಿಜ್ಞಾನ ವೈಜಯಂತಿ ಮೊದಲಾದ ಹಲವಾರು ಕಾರ್ಯಕ್ರಮಗಳಲ್ಲಿ ಭಜನೆ, ಹರಿವಾಣ ಸೇವೆ, ರಥೋತ್ಸವ, ನಾಟಕ, ಕೋಲಾಟ, ಪ್ರವಚನ, ಪೂಜೆ ಮತ್ತು ದಾನ ಧರ್ಮಾದಿ ಸೇವೆಗಳನ್ನು ಮಾಡಿ ಭಗವಂತನ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಶ್ರೀ ನಾಗು ಅವರ ನೇತೃತ್ವದಲ್ಲಿ ನಡೆಸಿದ ಈ ಕಾರ್ಯಕ್ರಮಕ್ಕೆ 30 ಹೆಚ್ಚು ಕುಟುಂಬಗಳು ಭಕ್ತಿಪೂರ್ವಕವಾಗಿ ಶ್ರೀ ವ್ಯಾಸರಾಜರ, ಶ್ರೀ ಪುರಂದರದಾಸರ ಪದಗಳನ್ನು ಹಾಡಿ ತಮ್ಮ ಸೇವೆಯನ್ನು ಸಮರ್ಪಿಸಿದ್ದಾರೆ. ಈ ವಿಡಿಯೋ ಸುರುಳಿಗೆ ಸಹಕರಿಸಿದ ಎಲ್ಲ ಕುಟುಂಬದವರಿಗೂ ಪರಮಾತ್ಮನ ಕಾರುಣ್ಯ ಸಿಗಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಶ್ರೀ ವ್ಯಾಸ ಭಜನಾ ಮಂಡಳಿ ಪರವಾಗಿ ನನ್ನ ಹೆಸರು ಮಳೂರುಪಟ್ಟಣ ಸತ್ಯನಾರಾಯಣ. ಎಲ್ಲರಿಗೂ ನಮಸ್ಕಾರ. ಶ್ರೀ ವ್ಯಾಸ ಭಜನಾ ಮಂಡಳಿ SVBM ಹೆಮ್ಮೆಯ ಕ್ಯಾಲಿಫೋರ್ನಿಯಾದ ಬೇ ಏರಿಯಾದ ದ್ವೈತ ಸಮೂಹದ ಕುಟುಂಬ. 1997 ನಮ್ಮ ಪುತ್ತಿಗೆ ಮಠಾಧೀಶರಾದಂತಹ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥರು ಇಲ್ಲಿಗೆ ಭೇಟಿ ಇದ್ದಾಗ ಅವರು ಹುಟ್ಟು ಹಾಕಿದಂತಹ ಈ ಸಮೂಹ ಇಂದು ಬಹಳ ಹೆಮ್ಮೆಯಿಂದ ಪ್ರತಿ ದಾಸರ ಮತ್ತು ಯತಿಗಳ ಆರಾಧನೆಯನ್ನು ವಿಜೃಂಭಣೆಯಿಂದ ಮಾಡುತ್ತೇವೆ. ಆ ಶ್ರೀಹರಿಯ ಕಾರುಣ್ಯದಿಂದ ಮತ್ತು ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥರ ಆಶೀರ್ವಾದದಿಂದ ಕಾರ್ಯಕ್ರಮಗಳು ಅವ್ಯಾಹತವಾಗಿ ನಡೆಯುತ್ತಲೇ ಬಂದಿದೆ. ಈ ಸಂಸ್ಥೆಯ ನಿರ್ದೇಶಕರು ಶ್ರೀ MS ಸತ್ಯನಾರಾಯಣ ಅವರು. ಎಲ್ಲ ಆರಾಧನೆಗಳನ್ನು ಮಾಡುತ್ತೇವೆ, ಅದರಲ್ಲೂ ಮುಖ್ಯವಾಗಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನೆಯನ್ನು 3 ದಿನಗಳ ಕಾಲ ಸ್ಥಳೀಯ ದೇವಾಲಯವೊಂದರಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಬನ್ನಿ, ಈ ದ್ವೈತ ಸಮೂಹದ ನಮ್ಮ ಈ SVBM ತಂಡಕ್ಕೆ ನಮಗೆ ಆದರದ ಸ್ವಾಗತ, ಸುಸ್ವಾಗತ. ಶ್ರೀ ಹರಿವಾಯು ಸಮಸ್ತ ಗುರುಭ್ಯೋ ನಮಃ. ಶ್ರೀ ಗುರು ಸುವಿದ್ಯೇಂದ್ರ ತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಈಗ ಕನಕದಾಸರ ಮೇಲೆ ಒಂದು ದಾಸರ ಪದ, ದಾಸಶ್ರೇಷ್ಠರಾದ ಪುರಂದರದಾಸರು ಮಾಡಿದ್ದನ್ನು ನಿಮ್ಮ ಮುಂದೆ ಇಡ್ತೀನಿ. ಈ ದಾಸರ ಪದದಲ್ಲಿ ಜ್ಞಾನಿಶ್ರೇಷ್ಠರಾದ ಪುರಂದರದಾಸರು ತಮ್ಮ ಮಿತ್ರರು ಪ್ರೀತಿಯ ಪಾತ್ರರಾದ ಕನಕದಾಸರ ಅವರ ಕೆಲವು ಮಹಿಮೆಗಳನ್ನು ಇಲ್ಲಿ ಹಿಡಿದಿಟ್ಟಿದ್ದಾರೆ. ಕನಕದಾಸರ ಮೇಲೆ ದಯ ಮಾಡಲು ವ್ಯಾಸ ಮುನಿಯು ಮಠದವರಲ್ಲ ದೂರಿ ಕೊಂಬುವರು. ಕನಕದಾಸನ ಮೇಲೆ ದಯ ಮಾಡಲು ವ್ಯಾಸ ಮುನಿಯ ಮಠದವರಲ್ಲ ದೂರಿ ಕೊಂಬುವರು. ತೀರ್ಥವನ್ನು ಕೊಡುವಾಗ ಕನಕನ್ನ ಕರೆಯನಲು ಧೂರ್ತರಾಗಿದ್ದ ವಿದ್ವಾಂಸರೆಲ್ಲ
ಸಾರ್ಥಕವಾಯಿತು ಇವರ ಸನ್ಯಾಸವೆಲ್ಲ ಪೂರ್ತಾಗಲೆಂತನಲು ಯತಿಯು ನಗುತ್ತಿದ್ದ ಕನಕದಾಸನ ಮೇಲೆ ದಯ ಮಾಡಲು ವ್ಯಾಸ ಮುನಿಮಠದವರೆಲ್ಲ ದೂರಿ ಕೊಂಬುವರೋ ಮರುದಿನ ಅವರವರ ಪರೀಕ್ಷಿಸಬೇಕೆಂದು ಕರೆದು ವಿದ್ವಾಂಸರ ಕನಕ ಸಹಿತ ತ್ವರಿತದಲ್ಲಿ ಕರೆದು ಕದಳಿ ಫಲವ ಕೊಟ್ಟು ಯಾರಿರದ ಸ್ಥಳದಲ್ಲಿ ಮೆದ್ದು ಬನ್ನಿರೆನಲು ಕನಕದಾಸನ ಮೇಲೆ ದಯ ಮಾಡಲು ವ್ಯಾಸ ಮುನಿಯು ಮಠದವರಲ್ಲ ದೂರಿ ಕೊಂಬುವರೋ ಊರ ಹೊರಗೆ ಹೋಗಿ ಬೇರೆ ಬೇರೆ ಕುಳಿತು ತೋರದಲೆಯೆಲ್ಲರೂ ಮೆದ್ದು ಬರಲು ತೋರಲಿಲ್ಲವು ಎನಗೆ ಏಕಾಂತ ಸ್ಥಳವೆನುತ ಸಾರಿ ಕದಳಿ ಫಲವ ತಂದು ಮುಂದಿಟ್ಟ ಕನಕದಾಸನ ಮೇಲೆ ದಯ ಮಾಡಲು ವ್ಯಾಸ ಮುನಿಯ ಮಠದವರಲ್ಲ ದೂರಿ ಕೊಂಬುವರೋ ಡಿಂಬದೊಳು ಶಬ್ದ ವಾಗಾದಿ ಶ್ರೋತೃಗಳಲ್ಲಿ ಇಂಬಾಗಿ ತತ್ವೇಶರೆಲ್ಲ ತುಂಬಿಹರೋ ಕುಂಬುವುದು ಹ್ಯಾಂಗೆನುತ ವ್ಯಾಸರಾಯರ ಕೇಳೆ ಸಂಭ್ರಮದಲ್ಲವರೆಲ್ಲ ಕುಳಿತು ಕೇಳಿದರು ಕನಕದಾಸನ ಮೇಲೆ ದಯ ಮಾಡಲು ವ್ಯಾಸ ಮುನಿಯ ಮಠದವರಲ್ಲ ದೂರಿ ಕೊಂಬುವರೋ ಕರದಲ್ಲಿ ಮೂರ್ತಿಯನ್ನು ಪಿಡಿದು ಕೇಳುತ್ತಿರಲು ಅರಿಯದೆ ಅಜ್ಞಾನದಲ್ಲಿ ಪೇಳುತ್ತಲಿರಲು ತ್ವರತಿ ಕನಕನು ಬಂದು ವಾಸುದೇವರೂಪ ಪರಬೊಮ್ಮ ಪುರಂದರ ವಿಠಲನೆಂದು ಪೇಳಿದನು ಪರಬೊಮ್ಮ ಪುರಂದರ ವಿಠಲನೆಂದು ಪೇಳಿದನು ಕನಕದಾಸನ ಮೇಲೆ ದಯ ಮಾಡಲು ವ್ಯಾಸ ಮುನಿಯ ಮಠದವರೆಲ್ಲ ದೂರಿ ಕೊಂಬುವರೋ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಮತ್ತೆ ಈಗ ದಾಸರ ಪದ ಶ್ರೀ ಪುರಂದರದಾಸರ ಮೇಲೆ ಶ್ರೀ ವ್ಯಾಸರಾಜ ಗುರುಸಾರ್ಭವರು ಮಾಡಿದ್ದು. ವ್ಯಾಸರಾಜ ಗುರುಸಾರ್ಭವರು ಪುರಂದರದಾಸರಿಗೆ ಅಂಕಿತ ಕೊಟ್ಟ ಗುರುಗಳು. ಆದರೆ ವ್ಯಾಸತೀರ್ಥರಿಗೆ ಗೊತ್ತು ಪುರಂದರದಾಸರು ಅವರ ಸ್ವರೂಪದಲ್ಲಿ ಅವರು ನಾರದಾಂಶ ಸಂಭೂತರು, ತಮ್ಮ ಸ್ವರೂಪದಾಕ ಗುರುಗಳು ಎಂದು. ಅದನ್ನು ತಿಳಿದು ತಮ್ಮ ಶಿಷ್ಯ ಪುರಂದರದಾಸರನ್ನು ಹಾಡಿ ಹೊಗಳಿದ್ದಾರೆ. ನಮ್ಮ ಈ ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಗುರುಗಳು ಶಿಷ್ಯರನ್ನು ಹೊಗಳಿರುವುದು ಎರಡು ಪ್ರಸಂಗ. ಒಂದು, ಶ್ರೀಪಾದರಾಜರು ತಮ್ಮ ಪ್ರೀತಿಯ ಶಿಷ್ಯರಾದ ವ್ಯಾಸತೀರ್ಥರನ್ನು ಕೊಂಡಾಡಿರುವುದು, ಇದರ ಅವಧಾನ ವ್ಯಾಸಮುನಿರಾಯ. ಅದೊಂದು ದಾಸರ ಪದ. ಮತ್ತು ಇಲ್ಲಿ ಪುರಂದರದಾಸರನ್ನು ವ್ಯಾಸತೀರ್ಥರು ತಮ್ಮ ಗುರುಗಳು ಇಲ್ಲಿ ಹಾಡಿ ಹೋಗಿದ್ದಾರೆ. ಪುರಂದರದಾಸರ ಕೃತಿಗಳು, ಅವರು ಪುರಂದರೋಪನಿಷತ್ತಂದೇ ಪ್ರಸಿದ್ಧವಾಗಿದೆ. ಶ್ರೀ ವ್ಯಾಸತೀರ್ಥ ಗುರುಸಾರ್ಭವರು ದಾಸರ ಆ ಸಾಹಿತ್ಯವನ್ನು ತಮ್ಮ ವ್ಯಾಸಪೀಠದಲ್ಲಿಟ್ಟು ಪೂಜೆ ಮಾಡುತ್ತಿದ್ದರಂತೆ. ಅಂತಹ ಪುರಂದರೋಪನಿಷತ್ತೆಂದು ಪ್ರಸಿದ್ಧವಾದ, ಅದನ್ನು ರಚನೆ ಮಾಡಿದ ನಾರದಾಂಶ ಸಂಭೂತರಾದ ಪುರಂದರದಾಸರ ಮೇಲೆ ಈ ಪದ ವ್ಯಾಸರಾಜರಿಂದ. ದಾಸರೆಂದರೆ ಪುರಂದರ ದಾಸರಯ್ಯ, ದಾಸರೆಂದರೆ ಪುರಂದರ ದಾಸರಯ್ಯ, ವಾಸುದೇವ ಕೃಷ್ಣನ ಸೂಸಿ ಪೂಜಿಸುವಂಥ. ದಾಸರೆಂದರೆ ಪುರಂದರ ದಾಸರಯ್ಯ, ವಾಸುದೇವ ಕೃಷ್ಣನ ಸೂಸಿ ಪೂಜಿಸುವಂಥ. ದಾಸರೆಂದರೆ ಪುರಂದರ ದಾಸರಯ್ಯ, ಗ್ರಾಸಕ್ಕಿಲ್ಲದೆ ಪೋಗಿ
ಪರರ ಮನೆಗಳ ಪೋಕು ದಾಸನೆಂದು ತುಳಸಿ ಮಾಲೆ ಧರಿಸಿ ಬ್ಯಾಸರಿಸದಲೆ ಅವರ ಕಾಡಿ ಬಳಲಿಸುತ್ತ ಕಾಸಿಗೊಳಿಸುವ ಪುರುಷ ಹರಿದಾಸನೆ ದಾಸರೆಂದರೆ ಪುರಂದರ ದಾಸರಯ್ಯ ಡಂಭಕದಿ ಹರಿಸ್ಮರಣೆ ಮಾಡಿ ಜನರ ಮುಂದೆ ಸಂಭ್ರಮದಿ ತಾನೊಂಬು ಊಟ ಬಯಸಿ ಅಂಬುಜೋದ್ಭವ ಪಿತನ ಆಗಮಗಳರಿಯದೆ ತಂಬೂರಿ ಮೀಟಲವ ಹರಿದಾಸನೆ ದಾಸರೆಂದರೆ ಪುರಂದರ ದಾಸರಯ್ಯ ಯಾಯಿ ಆರವ ಮಾಡಿ ವಿಪ್ರರಿಗೆ ಮೃಷ್ಟಾನ ಪ್ರಿಯದಲ್ಲಿ ತಾನೊಂದು ಕೊಡದ ಲೋಭಿ ಮಾಯ ಸಂಸಾರದಲ್ಲಿ ಮಮತೆ ಹೆಚ್ಚಾಗಿಟ್ಟು ಗಾಯನವ ಮಾಡುವವ ಹರಿದಾಸನೆ ದಾಸರೆಂದರೆ ಪುರಂದರ ದಾಸರಯ್ಯ ಪಾಠಕಾರನಂತೆ ಪದಗಳನ್ನೆ ಪೇಳುತ್ತ ಕೂಟ ಜನಮನ ಸಂತೋಷ ಬಡಿಸಿ ಗೂಟನಾಮವನಿಟ್ಟು ಕೋವಿದನು ತಾನೆನುತ ಬೂಟಕಯ ಮಾಡದವ ಹರಿದಾಸನೆ ದಾಸನೆಂದರೆ ಪುರಂದರ ದಾಸರಯ್ಯ ನೀತಿಯಲ್ಲವನರಿತು ನಿಗಮ ವೇದ್ಯನ ನಿತ್ಯ ಮಾತು ಮಾತಿಗೆ ಬಿಡದೆ ವರ್ಣಿಸುತ್ತಲೀ ಗೀತನರ್ತನದಿಂದ ಶ್ರೀಕೃಷ್ಣನ ಪೂಜಿಸುವ ಗೀತನರ್ತನದಿಂದ ಶ್ರೀಕೃಷ್ಣನ ಪೂಜಿಸುವ ಪೂತಾತ್ಮ ಪುರಂದರ ದಾಸರಿವರಯ್ಯ ದಾಸರೆಂದರೆ ಪುರಂದರ ದಾಸರಯ್ಯ ವಾಸುದೇವ ಕೃಷ್ಣನ ಸೂಸಿ ಪೂಜಿಸುವಂಥ ದಾಸರೆಂದರೆ ಪುರಂದರ ದಾಸರಯ್ಯ ನಮಸ್ಕಾರ ದಾಸ ಚತುಷ್ಟಯದಲ್ಲಿ ಬಹಳ ಪ್ರಖ್ಯಾತರಾದಂತಹ ಶ್ರೀ ಪುರಂದರದಾಸರು ತಮಗೆ ದೀಕ್ಷೆ ಇತ್ತಂತಹ ಶ್ರೀ ವ್ಯಾಸರಾಜರನ್ನು ಬಗೆ ಬಗೆಯಾಗಿ ವರ್ಣಿಸಿದರೂ ಕೂಡ ತೃಪ್ತಿ ಇಲ್ಲ. ಅವರು ಪುರಂದರದಾಸರನ್ನು ಕುರಿತು ಹೀಗೆ ಹೇಳುತ್ತಾರೆ, ಅವರ ಗುರುಗಳ ಬಗ್ಗೆ ಈ ರೀತಿಯಾಗಿ ವರ್ಣಿಸುತ್ತಾರೆ: ವೈಷ್ಣವ ಕಮಲ ಸೂರ್ಯ, ವೈಷ್ಣವ ಕುಮುದ ಚಂದ್ರ, ವಾದಿ ಗಜಸಿಂಹ, ದುರ್ವಾದಿ ಮತ ಭೇರುಂಡ ಅಂತ ಹೇಳ್ತಾ ಅನೇಕ ಪದಪದ್ಯಗಳಿಂದ ಕ್ರಿಯಾ ವಿಶೇಷಣಗಳಿಂದ ತಮ್ಮ ಗುರುಗಳಾದಂತಹ ಶ್ರೀ ವ್ಯಾಸರಾಜರನ್ನು ಬಣ್ಣಿಸುತ್ತಾರೆ. ಹರಿಯಿಲ್ಲದ ಕ್ಷೇತ್ರ ಅರಿಯದ ಮಹಾಮಹಿಮ ಅಂತ ಹೇಳ್ತಾರೆ ತಮ್ಮ ಗುರುಗಳ ಬಗ್ಗೆ. ಹೀಗೆ ಅನೇಕ ಬಗೆಯಿಂದ ತಮ್ಮ ಗುರುಗಳನ್ನು ಶ್ರೀ ಪುರಂದರದಾಸರು ಸ್ತುತಿಸುತ್ತಾರೆ. ಈ ಕೃತಿಯಲ್ಲಿ ಪುರಂದರದಾಸರು ತಮ್ಮ ಗುರುಗಳಾದ ವ್ಯಾಸರಾಜರನ್ನು ಈ ರೀತಿ ವರ್ಣಿಸುತ್ತಾರೆ. ಶ್ರೀನಿವಾಸ ಅತಿ ಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರು ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ಅಸ್ಮದಿಷ್ಟಾರ್ಥ ಸಿದ್ಧಯೇ ಅಸ್ಮದಿಷ್ಟಾರ್ಥ ಸಿದ್ಧಯೇ ಅಸ್ಮದಿಷ್ಟಾರ್ಥ
ವಾಸುದೇವನ ಚರಣ ವನಜ ವಂದಿಪನೆ ಸನ್ಯಾಸ ರತ್ನಾಕರಣೆ ವ್ಯಾಸ ಮುನಿರಾಯ ವ್ಯಾಸ ಮುನಿರಾಯ ವಾಸುದೇವನ ಚರಣ ವನಜ ವಂದಿಪನೆ ಸನ್ಯಾಸ ರತ್ನಾಕರಣೆ ವ್ಯಾಸ ಮುನಿರಾಯ ವ್ಯಾಸ ಮುನಿರಾಯ
ಆಚಾರ್ಯ ಮಧ್ವರ ನೇರ ಶಿಷ್ಯರಾದ ಶ್ರೀ ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ವಿರಾಜಮಾನರಾಗಿದ್ದ ಆಚಾರ್ಯ ಮಧ್ವರ ನಂತರದ 8ನೇ ಯತಿಗಳಾದ ವ್ಯಾಸರಾಜರೆಂಬ ಅಮೂಲ್ಯ ವಜ್ರವನ್ನು ನೀಡಿದ ಮಹನೀಯರು ಶ್ರೀ ಶ್ರೀಪಾದರಾಜರು. ತಮ್ಮ ಗುರುಗಳ ಮಹಿಮೆಯನ್ನು ಶ್ರೀ ವ್ಯಾಸರಾಜರು ಈ ಮುಂದಿನ ಕೃತಿಯಲ್ಲಿ ಸಾರಿ ಹೇಳುತ್ತಾರೆ. ಶಯನನ ಒಲುಮೆಯಿಂದ ಮಹಿಯೊಳೆಮ್ಮ ಶ್ರೀಪಾದರಾಯರ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ, ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ಮುತ್ತಿನ ಕವಚ ಮೇಲ್ಕುಲಾಯಿನವನ್ನ ಕೆತ್ತಿದ ಕರ್ಣ ಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ವಿಭ್ರಗೆ ಬ್ರಹ್ಮದ್ಯ ದೋಷ ಬರಲು ಕ್ಷಿಪ್ರ ಶಂಕೋದ ಕದಿ ಕಡೆ ಆ ಪ್ರಬುದ್ಧರು ದೂಷಿಸಿ ಕೆರಣೆ ತಪ್ಪುವಸನ ಹಸನ ಮಾಡಿದ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ, ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ಹರಿಗೆ ಸಮರ್ಪಿಸಿದ ನಾನಾ ಪರಿಯ ಶಾಖಗಳನ್ನು ಕುಂಜಿಸಿ ನರನು ನಗಲು ಕೃಷ್ಣನ ಪರಮ ಕರುಣದಿಂದ ಹಸಿಯ ಮಾಡಿದ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ, ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ಅಹಿಶಯನನ ಒಲುಮೆಯಿಂದ ಮಹಿಯೊಳೆಮ್ಮ ಶ್ರೀಪಾದರಾಯರ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ, ಎದುರಾರೆ ನಿನಗೆ ಸಮರಾರೆ ಹಾಡು. ಕಾಗಿಣಿ ತಟವಾಸ ಶ್ರೀ ಜಯತೀರ್ಥರಿಗೆ ಎದುರು ನಿಲ್ಲುವ ಸಾಮರ್ಥ್ಯ ಯಾರಿಗೂ ಇಲ್ಲ ಎಂದು ಶ್ರೀ ವ್ಯಾಸರಾಜರು ಸಾರುತ್ತಾ ಟೀಕಾಚಾರ್ಯರ ಮಹಿಮೆಯನ್ನು ಈ ಹಾಡಿನಲ್ಲಿ ಕೊಂಡಾಡಿದ್ದಾರೆ. ಮದನ ಗೋಪಾಲನ ಪ್ರಿಯ ಜಯರಾಯ ಎದುರಾರೈ ಗುರುವೇ ಸಮರಾರೈ, ಎದುರಾರೈ ಗುರುವೇ ಸಮರಾರೈ. ಗಜು ಗರ್ಜಿಸುವಕ್ಕೆ ಸರಿಯಂತೆ ನಿಮ್ಮ ವಾದ ಗಡಗೆಯ ಕೇಳುತ್ತ ನುಡಿಯೊಂದಾಡದೆ ಗಡಗಡ ನಡುಗುತ್ತ ಮಾಯಗೋ ಮಾಯಗಳು ಅಡವಿಯ ನಡಗವು ನಿಮ್ಮ ಭೀತಿಯಲ್ಲಿ ಎದುರಾರೈ ಗುರುವೇ ಸಮರಾರೈ, ಎದುರಾರೈ ಗುರುವೇ ಸಮರಾರೈ. ಕುಟಿಲ ಮತಗಳೆಂಬ ಪಟಲ ಧಕಾರಕ್ಕೆ ಪಟುತರ ತತ್ವ ಪ್ರಕಾಶಿಕೆ ಎಂಬ ಚಟುಲ ತಪದಿಂದ ಖಂಡಿಸಿ ತೇಜೋ ಕರಜಿ ಮೇಲೆ ಜೊಬುಧ ಕಡ ಕಾವ್ಯ ಮಿತ್ತ ಎದುರಾರೈ ಈ ಗುರುವೇ ಸಮರಾರೈ, ಎದುರಾರೈ ದ್ವಿಜಾವಳಿ ಕುಮುದಗಳರಳಿಸಿ ವಿಮದರ ಮುಖ ಕಮಲಂಗಳ ಬಾಡಿಸಿ ಸ್ವಮದರ ಹೃತ್ಸಂತಾಪಗಳೋಡಿಸಿ ವಿಮಲ ಸುಕೀರ್ತಿಯ ಪಡೆದೆಯೋ ಚಂದ ಎದುರಾರೈ ಗುರುವೇ ಸಮರಾರೈ, ಎದುರಾರೈ ಗುರುವೇ ಸಮರಾರೈ. ವ್ಯಾಸ ಸುತಗಳೆಂಬ ಮಂದರವನು ವೇದರಾಶಿ ಎಂಬ ವಾಲಿಧಿಯೊಳಗಿಟ್ಟು ಸರ್ವಜ್ಞರ ವಾಕ್ಯ ಪಶದಿಸುತ್ತಿ ಬಾಸುರ ಜಯಸುದೆ ಪಡೆದೆಯು ಚಂದ ಎದುರಾರೈ ಗುರುವೇ ಸಮರಾರೈ, ಎದುರಾರೈ ಗುರುವೇ ಸಮರಾರೈ. ಅತ್ತಿ ಮಂದಾರ ವಿದಗ್ಧ ವಿಚಾರ ಸಮರ್ಥ ಶ್ರೀಕೃಷ್ಣ ಪದಾಂಬುಜ ಬೃಂದ ಪ್ರತ್ಯಕ್ತಿ ಮತ್ತೇವ ಕಂಠೀರ ವಕ್ಷೋಭ್ಯ ತೀರ್ಥಕರ ಜಯ ತೀರ್ಥಯತೀಂದ ಎದುರಾರೈ ಗುರುವೇ ಸಮರಾರೈ, ಎದುರಾರೈ ಗುರುವೇ ಸಮರಾರೈ. ಮದನ ಗೋಪಾಲನ ಪ್ರಿಯ ಜಯರಾಯ ಎದುರಾರೈ ಗುರುವೇ ಸಮರಾರೈ, ಎದುರಾರೈ ಗುರುವೇ ಸಮರಾರೈ, ಗುರುವೇ ಸಮರಾರೈ.
ನಮಸ್ಕಾರ. ಪಂಚಭೇದ ತಾರತಮ್ಯ ಎಂಬುದು ನಮ್ಮ ಶ್ರೀಮನ್ ಮಧ್ವಾಚಾರ್ಯರು ಹುಟ್ಟು ಹಾಕಿದಂತಹ ದ್ವೈತ ಮತದ ಅಡಿಗಲು. ಈ ಇಡೀ ತತ್ವವಾದದಲ್ಲಿ ಐದು ಭೇದಗಳಿವೆ. ಹಾಡಿನಲ್ಲಿ ತಿಳಿಸಿರುವಂತೆ ಆ ಯಾವುದು ಐದು ಭೇದಗಳು? ಅವು ಜೀವ ಈಶ ಭೇದ, ಜಡ ಈಶ ಭೇದ, ಜೀವ ಜಡ ಭೇದ, ಜೀವ ಜೀವ ಭೇದ ಹಾಗೂ ಜಡ ಜಡ ಭೇದ. ಈ ಹಾಡಿನಲ್ಲಿ ಆ ಶ್ರೀಹರಿಯಿಂದ ಹಿಡಿದು ತೃಣಪರ್ಯಂತ ಜೀವಿಗಳವರೆಗೂ ಕೂಡ ಯಾವ ರೀತಿ ತಾರತಮ್ಯವಿದೆ ಎಂಬುದರ ಸಾರಾಂಶವನ್ನು ಶ್ರೀ ಪುರಂದರದಾಸರು ಅತ್ಯದ್ಭುತವಾಗಿ ವರ್ಣಿಸಿದ್ದಾರೆ. ಬನ್ನಿ ಕೇಳೋಣ ಈ ತಾರತಮ್ಯದ ಹಾಡು. ಜಗಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನದಿಗೆಂದು ಸಾರಿರೈ ಜೀವ ಈಶಗೆ ಭೇದ ಸರ್ವತ್ರ ಜೀವ ಜೀವಕ್ಕೆ ಭೇದವು ಜೀವ ಜಡ ಜಡ ಜಡಕ್ಕೆ ಭೇದ ಜೀವ ಜಡ ಪರಮಾತ್ಮಗೆ ಮಾನುಷೋತ್ತಮ ಗಲಿ ಪಕ್ಷಿತಿ ಬರು ಮನುಜ ದೇವ ಗಂಧರ್ವರು ಜಾನಮಿತ್ರ ಜಾನ ಕರ್ಮಜ ದಾನವಾರಿ ತತ್ವಾತ್ಮರು ಗಣಪ ಮಿತ್ರರು ಸಪ್ತ ಋಷಿಗಳು ವನ್ನಿ ನಾರದ ವರುಣರು ಜಗೆ ಸಮ ಸೂರ್ಯ ಚಂದ್ರರು ಮನುಸುತೆಯು ಹೆಚ್ಚು ಪ್ರವಹನು ದಕ್ಷ ಸಮ ಅನಿರುದ್ಧ ಗುರು ಶಚಿರತಿ ಸ್ವಯಂ ಭುವರಾರ್ವರು ಪಕ್ಷ ಪ್ರಾಣನಿಗಿಂತ ಕಾಮನು ಕಿಂಚಿದನಿತನು ಇಂದ್ರನು ದೇವ ಇಂದ್ರನಿಗಣಿ ಕಮರುದ್ರ ದೇವ ಸಮ ಶಿಷಕರುಡರು ಕೇವಲಧಿಕರು ಶೇಷ ಗರುಡಗೆ ದೇವಿ ಭಾರತಿ ಸರಸ್ವತಿ ವಾಯುವಿಗೆ ಸಮರಿಲ್ಲ ಜನದೊಳು ವಾಯುದೇವರೆ ಬ್ರಹ್ಮರು ನಮ್ಮ ವಾಯುದೇವರೆ ಬ್ರಹ್ಮರು ವಾಯು ಬ್ರಹ್ಮನೆ ಕೋಟಿ ಗುಣದಿಂದಲಿತ ಶಟ್ಟಳು ಶ್ರೀರಮ ಅನಂತ ಗುಣದಿಂದ ಕುಮಿಗದಿಕನು ಶ್ರೀ ಪುರಂದರ ವಿಠಲನು ನಮ್ಮ ಶ್ರೀ ಪುರಂದರ ವಿಠಲನು ಗಣ ಸಮರು ಇವಗಿಲ್ಲ ಜಗದೊಳು ಹನುಮ ಹೃತ್ ಪದ್ಮವಾಸಿಗೆ ಸತ್ಯ ಜಗತ್ತಿರು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನದಿಗೆಂದು ಸಾರಿರಲಿ ಕೃಷ್ಣ. ಯಾವುದೇ ಕಾರ್ಯವನ್ನು ಆರಂಭಿಸಬೇಕಾದರೆ ಶ್ರೀ ವಿನಾಯಕನ ಪೂಜೆ ಅನಿವಾರ್ಯ. ದೇವಾನುದೇವತೆಗಳು ಕೂಡ ಗಣಪತಿಯನ್ನು ಭಕ್ತಿಯಿಂದ ಪೂಜಿಸೇ ಕಾರ್ಯವನ್ನು ಆರಂಭಿಸುತ್ತಾರೆ. ಈ ಹಾಡಿನ ರಚನೆ ಶ್ರೀ ಪುರಂದರದಾಸರು. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು 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 ಸಿದ್ಧಿ ವಿನಾಯಕ ಶರಣು
ಎಂಥ ಚೆಲುವಿಗೆ ಮಗಳನ್ನು ಕೊಟ್ಟನು ಗಿರಿರಾಜನ ನೋಡಮ್ಮಮ್ಮ. ಜನಸಾಮಾನ್ಯರು ಆಡಿಕೊಳ್ಳುವ ರೀತಿಯಲ್ಲಿ ಪುರಂದರದಾಸರು ರುದ್ರದೇವರನ್ನು ವರ್ಣಿಸಿದ್ದಾರೆ. ಮೂರು ಕಣ್ಣು, ರುಂಡ ಮಾಲೆ, ಜಟೆ, ಬೂದಿಮೈ ಉಳ್ಳವ ಚೆಲುವ ಹೇಗಾದಾನು ಎಂದು ವರ್ಣಿಸುವ ರೀತಿ ಅದ್ಭುತವಾದದ್ದು. ಎಂಥ ಚೆಲುವಗೆ ಮಗಳನು ಕೊಟ್ಟನು ಗಿರಿರಾಜನು ನೋಡಮ್ಮಮ್ಮ. ಕಂತುಹರ ಶಿವ ಚೆಲುವಾನೆನ್ನುತ್ತ ಮೆಚ್ಚಿದನು ನೋಡಮ್ಮಮ್ಮ. ಎಂಥ ಚೆಲುವಗೆ ಮಗಳನು ಕೊಟ್ಟನು ಗಿರಿರಾಜನು ನೋಡಮ್ಮಮ್ಮ. ಮೋರೆ ಐದು ಮೂರು ಕಣ್ಣು ವಿಪರೀತವ ನೋಡಮ್ಮಮ್ಮ. ಮೋರೆ ಐದು ಮೂರು ಕಣ್ಣು ವಿಪರೀತವ ನೋಡಮ್ಮಮ್ಮ. ಕೊರಳೊಳು ರುಂಡ ಮಾಲೆಯ ಧರಿಸಿದ ಕೊರಳೊಳು ರುಂಡ ಮಾಲೆಯ ಧರಿಸಿದ ಉರಗ ಭೂಷಣನ ನೋಡಮ್ಮಮ್ಮ. ಎಂಥ ಚೆಲುವಗೆ ಮಗಳನು ಕೊಟ್ಟನು ಗಿರಿರಾಜನು ನೋಡಮ್ಮಮ್ಮ. ತಲೆಯಂಬೋದು ನೋಡಿದರೆ ಜಡೆ ಹೊಳೆಯುತ್ತಿದೆ ನೋಡಮ್ಮಮ್ಮ. ತಲೆಯಂಬೋದು ನೋಡಿದರೆ ಜಡೆ ಹೊಳೆಯುತ್ತಿದೆ ನೋಡಮ್ಮಮ್ಮ. ಹಲವು ಕಾಲದ ತಪಸಿ ರುದ್ರನ ಹಲವು ಕಾಲದ ತಪಸಿ ರುದ್ರನ ಮೈ ಬೂದಿಯ ನೋಡಮ್ಮಮ್ಮ. ಎಂಥ ಚೆಲುವಗೆ ಮಗಳನು ಕೊಟ್ಟನು ಗಿರಿರಾಜನು ನೋಡಮ್ಮಮ್ಮ. ಭೂತ ಪ್ರೇತ ಪಿಶಾಚಿಗಳೆಲ್ಲ ಪರಿವಾರವು ನೋಡಮ್ಮಮ್ಮ. ಭೂತ ಪ್ರೇತ ಪಿಶಾಚಿಗಳೆಲ್ಲ ಪರಿವಾರವು ನೋಡಮ್ಮಮ್ಮ. ಈತನ ನಾಮವು ಒಂದೇ ಮಂಗಳ ಈತನ ನಾಮವು ಒಂದೇ ಮಂಗಳ ಮುಪ್ಪರ ಹರನ ನೋಡಮ್ಮಮ್ಮ. ಎಂಥ ಚೆಲುವಗೆ ಮಗಳನು ಕೊಟ್ಟನು ಗಿರಿರಾಜನು ನೋಡಮ್ಮಮ್ಮ. ಮನೆಯಂಬೋದು ಸ್ಮಶಾನವು ನೋಡೆ ಗಜ ಚರ್ಮಾಂಬರವಮ್ಮಮ್ಮ. ಮನೆಯಂಬೋದು ಸ್ಮಶಾನವು ನೋಡೆ ಗಜ ಚರ್ಮಾಂಬರವಮ್ಮಮ್ಮ. ಹಣವೊಂದಾದರೂ ಕೈಯೊಳಗಿಲ್ಲ ಹಣವೊಂದಾದರೂ ಕೈಯೊಳಗಿಲ್ಲ ಕಪ್ಪರವನು ನೋಡಮ್ಮಮ್ಮ. ಎಂಥ ಚೆಲುವಗೆ ಮಗಳನು ಕೊಟ್ಟನು ಗಿರಿರಾಜನು ನೋಡಮ್ಮಮ್ಮ. ನಂದಿ ವಾಹನ ನೀಲಕಂಠನ ಇರ್ಗುಣ ನೋಡಮ್ಮಮ್ಮ. ನಂದಿ ವಾಹನ ನೀಲಕಂಠನ ಇರ್ಗುಣ ನೋಡಮ್ಮಮ್ಮ. ಇಂದಿರೆ ರಮಣ ಶ್ರೀ ಪುರಂದರ ವಿಠಲನ ಇಂದಿರೆ ರಮಣ ಶ್ರೀ ಪುರಂದರ ವಿಠಲನ ಹೊಂದಿದವರ ನೋಡಮ್ಮಮ್ಮ. ಎಂಥ ಚೆಲುವಗೆ ಮಗಳನು ಕೊಟ್ಟನು ಗಿರಿರಾಜನು ನೋಡಮ್ಮಮ್ಮ. ಕಂತುಹರ ಶಿವ ಚೆಲುವಾನೆನ್ನುತ ಮೆಚ್ಚಿದನು ನೋಡಮ್ಮಮ್ಮ. ಎಂಥ ಚೆಲುವಗೆ ಮಗಳನು ಕೊಟ್ಟನು ಗಿರಿರಾಜನು ನೋಡಮ್ಮಮ್ಮ. ಗಿರಿರಾಜನು ನೋಡಮ್ಮಮ್ಮ. ಗರುಡ ಶೇಷರೊಂದಿಗೆ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದ ರುದ್ರದೇವರು ಮನೋನಿಯಾಮಕರು, ಭಕ್ತರ ಮರೆಗೆ ಕರಗುವವರು, ಭಕ್ತ ಜನರ ಪರರು. ಇಂತಹ ರುದ್ರದೇವರನ್ನು ಹಂಪೆಯ ವಿರೂಪಾಕ್ಷನನ್ನಾಗಿ ನೋಡಿ ತುತಿಸಿದ್ದರೇನೋ ಶ್ರೀ ವ್ಯಾಸರಾಯರು. ಪಾರ್ವತೀಪತಿ ಶಿವನನ್ನು ನುತಜನ ಪಾಲ ಎಂದು ಕೊಂಡಾಡುತ್ತಾ ರಮಾರಮಣನಲ್ಲಿ ಅಮಲ ಭಕ್ತಿಯನ್ನು ಕೊಡು ಎಂದು ಬೇಡುತ್ತಾರೆ ಈ ಪದದಲ್ಲಿ. ನಮ ಪಾರ್ವತಿ ಪತಿನುತ ಜನ ಪರ ನಮೋ ವಿರೂಪಾಚ ನಮೋ ನಮೋ ವಿರೂಪಾಚ. ರಮ ರಮಣನಲ್ಲಿ ಅಮಲ ಭಕ್ತಿ ಕೊಡು ರಮ ರಮಣನಲ್ಲಿ ಅಮಲ ಭಕ್ತಿ ಕೊಡು ನಮೋ ವಿಶಾಲಾಕ್ಷ. ನಮ ಪಾರ್ವತಿ ಪತಿನುತ ಜನ ಪರ ನಮೋ ವಿರೂಪಾಚ ನಮೋ ನಮೋ ವಿರೂಪಾಚ. ನೀಲಕಂಠ ತ್ರಿಶೂಲ ಡಮರು ಹಸ್ತಾಲಂಕೃತ ರಕ್ಷಾ
ದಾಸರು ಭಗವಂತ ಹಾಗೂ ಅವನ ಪರಿವಾರವನ್ನು ಅತಿ ಸಲುಗೆಯಿಂದ ಬಗೆ ಬಗೆಯಾಗಿ ಸ್ತುತಿಸುತ್ತಾರೆ. ಈ ಒಂದು ಹಾಡಿನಲ್ಲಿ ದಾಸರು ಪ್ರಾಣದೇವರನ್ನು ಕಂಡೀರಾ ಎಂದು ಹೇಳುತ್ತಾ ವಾಯುದೇವರ ಮೂರು ಅವತಾರಗಳ ಮಹತ್ವವನ್ನು ತಿಳಿಸುತ್ತಾರೆ. ಈ ಹಾಡಿನ ರಚನೆ ಶ್ರೀ ಪುರಂದರದಾಸರು. ಕೂಸಿನ ಕಂಡೀರ ಮುಖ್ಯ ಪ್ರಾಣನ ಕಂಡೀರ ಕೂಸಿನ ಕಂಡೀರ ಮುಖ್ಯ ಪ್ರಾಣನ ಕಂಡೀರ ಬಾಲನ ಕಂಡೀರ ಬಲವಂತನ ಕಂಡೀರ ಕೂಸಿನ ಕಂಡೀರ ಮುಖ್ಯ ಪ್ರಾಣನ ಕಂಡೀರ ಅಂಜನೆಯುದರದಿ ಹುಟ್ಟಿತು ಕೂಸು ರಾಮನ ಚರಣಕ್ಕೆ ಎರಗಿತು ಕೂಸು ಸೀತಗೆ ಉಂಗುರ ಕೊಟ್ಟಿತು ಕೂಸು ಸೀತಗೆ ಉಂಗುರ ಕೊಟ್ಟಿತು ಕೂಸು ಲಂಕಾಪುರವನು ಸುಟಿತು ಕೂಸು ಕೂಸಿನ ಕಂಡೀರ ಮುಖ್ಯ ಪ್ರಾಣನ ಕಂಡೀರ ಬಂಡಿ ಅನ್ನವ ಉಂಡಿತು ಕೂಸು ಬಕನ ಪ್ರಾಣವ ಕೊಂದಿತು ಕೂಸು ವಿಷದ ಲಡ್ಡುಗೆ ಮೆದಿತು ಕೂಸು ವಿಷದ ಲಡ್ಡುಗೆ ಮೆದಿತು ಕೂಸು ಮಡದಿಗೆ ಪುಷ್ಪವ ಕೊಟ್ಟಿತು ಕೂಸು ಕೂಸಿನ ಕಂಡೀರ ಮುಖ್ಯ ಪ್ರಾಣನ ಕಂಡೀರ ಮಾಯವಾದಿಗಳ ಗೆದ್ದಿತು ಕೂಸು ದ್ವೈತ ಮತವನು ಧರಿಸಿತು ಕೂಸು ಮಧ್ವರಾಯರೆಂಬೋ ಹೆಸರಿನ ಕೂಸು ಮಧ್ವರಾಯರೆಂಬೋ ಹೆಸರಿನ ಕೂಸು ಪುರಂದರ ವಿಠಲನ ಪ್ರೇಮದ ಕೂಸು ಕೂಸಿನ ಕಂಡೀರ ಮುಖ್ಯ ಪ್ರಾಣನ ಕಂಡೀರ ಬಾಲನ ಕಂಡೀರ ಬಲವಂತನ ಕಂಡೀರ ಕೂಸಿನ ಕಂಡೀರ ಮುಖ್ಯ ಪ್ರಾಣನ ಕಂಡೀರ ಮುಖ್ಯ ಪ್ರಾಣನ ಕಂಡೀರ
ಮುಖ್ಯ ಪ್ರಾಣನ ಕಂಡೀರ. ಹರೇ ಶ್ರೀನಿವಾಸ. ಘಟಿಕಾಚಲದಿ ನಿಂತ ಶ್ರೀ ಹನುಮಂತ. ಈ ಹಾಡಿನಲ್ಲಿ ದಾಸರು ಹನುಮಂತ ದೇವರ ಬಗ್ಗೆ ವರ್ಣನೆಯನ್ನು ಮಾಡ್ತಾ, ಹನುಮಂತಂದರೆ ನಮಗೆ ಗೊತ್ತಿದ್ದಂತೆ ಜ್ಞಾನ, ಆ ರೀತಿ ಜ್ಞಾನಪೂರ್ವಕವಾಗಿ ನಾಲ್ಕು ಭಗವದ್ ರೂಪಗಳ ಚಿಂತನೆಯನ್ನು ಹನುಮಂತ ದೇವರು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಪ್ರದ್ಯುಮ್ನ, ನಿರುದ್ಧ, ಸಂಕರ್ಷಣ, ವಾಸುದೇವ, ಸೃಷ್ಟಿ, ಸ್ಥಿತಿ, ಲಯ ಹಾಗೂ ಮೋಕ್ಷವನ್ನು ಕೊಡುವಂತಹ ಭಗವದ್ ರೂಪಗಳು, ಅದಾದಮೇಲೆ ನಾಲ್ಕು ಯುಗದಲ್ಲಿ ಇರುವಂತಹ ಭಗವಂತನ ರೂಪಗಳು, ಮೂಲ ರೂಪನಾದಂತಹ ಭಗವಂತ, ಆಮೇಲೆ ರಾಮಕೃಷ್ಣ ವೇದವ್ಯಾಸ ದೇವರನ್ನು ಪೂಜಿಸುವಂತಹ ಹನುಮ ಭೀಮ ಮಧ್ವ ರೂಪಗಳ ಅವತಾರ ರೂಪಗಳಾದಂತಹ ಹನುಮಂತ. ಈ ರೀತಿಯಾಗಿ ಇಂತಹ ಹನುಮಂತ ನಮಗೇನು ಕೊಡ್ತಾನೆ ಅಂತಂತಂದರೆ, ಘಟಿಕಾಚಲದಲ್ಲಿ ನಿಂತು ಚತುರವಿಧ ಫಲಗಳನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಧರ್ಮ, ಅರ್ಥ, ಕಾಮ ಹಾಗೂ ಮೋಕ್ಷ, ಈ ರೀತಿಯಾಗಿ ಫಲಗಳನ್ನು ಕೊಡೋದಕ್ಕೆ ಹನುಮಂತ ಯಾವ ರೀತಿಯಾಗಿ ಘಟಿಕಾಚಲದಲ್ಲಿ ನಿಂತುಕೊಂಡಿದ್ದಾನೆ ಅಂತ ದಾಸರು ವರ್ಣನೆ ಮಾಡ್ತಾ, ಅಲ್ಲಿ ಅವನು ಆ ಶಂಖ ಚಕ್ರಗಳನ್ನು ಧರಿಸಿ ಯೋಗ ಮುದ್ರೆಯಲ್ಲಿ ಕುಳಿತುಕೊಂಡಿರುವಂತಹ ಹನುಮಂತ ದೇವರು. ಸಾಮಾನ್ಯವಾಗಿ ನಾವು ನೋಡ್ತಾ ಇರುವಂತಹ ಹನುಮಂತನ ವಿಗ್ರಹಗಳು ಆ ಗದೆಯನ್ನು ಹಿಡಿದುಕೊಂಡಿರುವಂತಹದ್ದು, ಅಥವಾ ಪರ್ವತ, ಅಥವಾ ಸೌಗಂಧಿಕ ಪುಷ್ಪವನ್ನು ಹಿಡಿದುಕೊಂಡಿರುವಂತಹ ಹನುಮಂತನ ವಿಗ್ರಹಗಳನ್ನು ನಾವು ನೋಡ್ತೇವೆ. ಆದರೆ ಘಟಿಕಾಚಲದಲ್ಲಿ ಒಂದು ವಿಶೇಷತೆ ಏನೆಂದರೆ, ಅವನು ಶಂಖ ಚಕ್ರಗಳನ್ನು ಧಾರಣೆ ಮಾಡಿ ಆ ಯೋಗ ಮುದ್ರೆಯಲ್ಲಿ ಕುಳಿತುಕೊಂಡಿರುವಂತಹ ಆ ಭಗವಂತ ನರಸಿಂಹದೇವರ ಸನ್ನಿಧಾನದಲ್ಲಿ. ಇದು ಸುಂದರವಾದ ಪುರಂದರದಾಸರ ರಚನೆ, ಇದನ್ನು ಮುಂದೆ ಕೇಳೋಣ. ಶ್ರೀ ಹರೇ ಶ್ರೀನಿವಾಸ. ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಘಟಿಕ ಚಲದಿ ನಿತ್ತ ಪಟು ಹನುಮಂತನ ಪಠನೆಯ ಮಾಡಲು ಕಟದಿ ಪೊರೆವೆನೆಂದು, ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಚತುರ ಯುಗದಿ ತಾನು ಮುಖ್ಯ ಪ್ರಾಣನು, ಚತುರ್ಮುಖನಯ್ಯನ ಚತುರ ಮೂರುತಿಗಳನ್ನು ಚತುರ ತನದಿ ಭಜಿಸಿ, ಚತುರ ಮೂರುತಿಗಳನ್ನು ಚತುರ ತನದಿ ಭಜಿಸಿ, ಚತುರ್ಮುಖನಾಗಿ ಜಗಕ್ಕೆ ಚತುರ್ವಿಧ ಫಲ ಕೊಡುತ್ತ, ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ, ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ. ಸರಸಿಜ ಭವಗೋಸ್ಕರ ಕಲ್ಮಷ ದೂರ ವರಚಕ್ರ ತೀರ್ಥ ಸರ, ಮೆರೆವ ಚಲದಿ ನಿತ್ಯ ನರಹರಿಗೆ ದುರಾಗಿ, ಮೆರೆವ ಚಲದಿ ನಿತ್ಯ ನರಹರಿಗೆ ದುರಾಗಿ, ಸ್ಥಿರ ಯೋಗಾಸನದಿ ಕರೆದು ವರ ಕೊಡುತ್ತ, ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ, ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ. ಶಂಖ ಚಕ್ರವ ಧರಿಸಿ ಭಕ್ತರಾಮನ ಬಿಂಕವ ಪರಿಹರಿಸಿ, ಪಂಕಜನಾಭ ಶ್ರೀ ಪುರಂದರ ವಿಠಲನ, ಪಂಕಜನಾಭ ಶ್ರೀ ಪುರಂದರ ವಿಠಲನ, ಬಿಂಕದ ಸೇವಕ ಸಂಕಟ ಕಳೆಯುತ, ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಘಟಿಕ ಚಲದಿ ನಿಂತ ಪಟು ಹನುಮಂತನ ಪಠೆನಯ ಮಾಡಲು ಕಟದಿ ಪೊರೆವೆನೆಂದು, ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ, ಹನುಮಂತ ಹನುಮಂತ
ಘಟಿಕಾಚಲದಿ ನಿಂತ. ಜಯ ವಾಯು ಹನುಮಂತ. ಈ ಹಾಡಿನಲ್ಲಿ ಪ್ರಾಣದೇವರ ಜಯಕಾರವನ್ನು ಹಾಕುತ್ತಾರೆ, ಅವನ ಅದ್ಭುತ ಮಹಿಮೆಯನ್ನು ವರ್ಣಿಸುತ್ತಾರೆ. ಈ ಹಾಡಿನ ರಚನೆ ಶ್ರೀ ವ್ಯಾಸರಾಯ. ಜಯ ವಾಯು ಹನುಮಂತ, ಜಯ ಭೀಮ ಬಲವಂತ, ಜಯ ಪೂರ್ಣಮತಿವಂತ, ಜಯ ಸಲಹೊಸಂತ. ಜಯ ವಾಯು ಹನುಮಂತ, ಜಯ ಭೀಮ ಬಲವಂತ, ಜಯ ಪೂರ್ಣಮತಿವಂತ, ಜಯ ಸಲಹೊಸಂತ. ಜಯ ಪೂರ್ಣಮತಿವಂತ, ಜಯ ಸಲಹೊಸಂತ. ಅಂಜನೆಯಲಿ ಹುಟ್ಟಿ ಅಂದು ರಾಮನ ಸೇವೆ, ನಂದದಲ್ಲಿ ಮಾಡಿ ಕಪಿ ಬಲವ ಕೂಡಿ. ಅಂಜನೆಯಲಿ ಹುಟ್ಟಿ ಅಂದು ರಾಮನ ಸೇವೆ, ನಂದದಲ್ಲಿ ಮಾಡಿ ಕಪಿ ಬಲವ ಕೂಡಿ. ಸಿಂಧು ಲಂಗಿಸಿ ಕಳರ ವನವ ವಂಗಿಸಿ, ಸೀತೆ ಗುಂಗುರವ ಕೊಟ್ಟೆ ಲಂಕಾಪುರವ ಸುಟ್ಟೆ. ಜಯ ಪೂರ್ಣಮತಿವಂತ, ಜಯ ಸಲಹೊಸಂತ. ಜಯ ವಾಯು ಹನುಮಂತ, ಜಯ ಭೀಮ ಬಲವಂತ. ಜಯ ಪೂರ್ಣಮತಿವಂತ, ಜಯ ಸಲಹೊಸಂತ. ದ್ವಾಪರಾಂತ್ಯದಿ ಪಾಂಡು ಗೋಪನಾತ್ಮ ಜನನಿಸಿ, ಶ್ರೀ ಪಾರ್ಥ ಸಾರಥಿಯ ಭಜಕ ನೀನಾದೆ. ದ್ವಾಪರಾಂತ್ಯದಿ ಪಾಂಡು ಗೋಪನಾತ್ಮ ಜನನಿಸಿ, ಶ್ರೀ ಪಾರ್ಥ ಸಾರಥಿಯ ಭಜಕ ನೀನಾದೆ. ಪಾಪಿ ಮಾಗದ ಬಕ ಕೀಚಕ ಹಿಡಂಬಕರ ಕೋಪದಿಂದಲಿ ತರಿದೆ ಮೋರ್ ಜಗದಿ ಮೆರೆದೆ. ಜಯ ಪೂರ್ಣಮತಿವಂತ, ಜಯ ಸಲಹೊಸಂತ. ಜಯ ವಾಯು ಹನುಮಂತ, ಜಯ ಭೀಮ ಬಲವಂತ. ಜಯ ಪೂರ್ಣಮತಿವಂತ, ಜಯ ಸಲಹೊಸಂತ. ಕಲಿಯುಗದಿ ಬಲು ಕಳ್ಳರುದಿಸಿ ದುರ್ಮತಗಳನ್ನು ಬಲಿಸಿ ಶ್ರೀಹರಿಯ ಗುಣಗಳನ್ನು ಮರೆಸಿ. ಕಲಿಯುಗದಿ ಬಲು ಕಳ್ಳರುದಿಸಿ ದುರ್ಮತಗಳನ್ನು ಬಲಿಸಿ ಶ್ರೀಹರಿಯ ಗುಣಗಳನ್ನು ಮರೆಸಿ. ಕಲಿಯನನುಸರಿಸಲು ಗುರುವಾಗಿ ಅವತರಿಸಿ, ಕಲಿಯನನುಸರಿಸಲು ಗುರುವಾಗಿ ಅವತರಿಸಿ. ಕಳರ ದುರ್ಮತ ಮುರಿದೆ ಶ್ರೀಕೃಷ್ಣ ಪರನೆಂದೇ. ಜಯ ಪೂರ್ಣಮತಿವಂತ, ಜಯ ಸಲಹೊಸಂತ. ಜಯ ವಾಯು ಹನುಮಂತ, ಜಯ ಭೀಮ ಬಲವಂತ. ಜಯ ಪೂರ್ಣಮತಿವಂತ, ಜಯ ಸಲಹೊಸಂತ. ಜಯ ಪೂರ್ಣಮತಿವಂತ, ಜಯ ಸಲಹೊಸಂತ. ಜಯ ಪೂರ್ಣಮತಿವಂತ, ಜಯ ಸಲಹೊಸಂತ. ಬಿಡುವೇನೇನಯ್ಯ ಹನುಮ, ನೀನು ಕೈಯನ್ನು ಎತ್ತಿ ಹಾರಗಲು ಹಾಕಿ ಡೊಂಕು ಮೋರೆ ಹಾಕಿದ ಮಾತ್ರಕ್ಕೆ ನಿನ್ನನ್ನು ಬಿಡದೆ ಬದುಕಲು ಸಾಧ್ಯವಿಲ್ಲ ಎಂದು ಹನುಮಂತನ ಕುರಿತು ದಾಸರಿ ಕೃತಿಯನ್ನು ಹೇಳಿದ್ದಾರೆ. ಈ ಹಾಡಿನ ರಚನೆ ಶ್ರೀ ಪುರಂದರ ದಾಸರು. ಬಿಡುವೇನೇನಯ್ಯ ಹನುಮ, ಬಿಡುವೇನೇನಯ್ಯ, ಬಿಡುವೇನೇನಯ್ಯ ಹನುಮ, ಬಿಡುವೇನೇನಯ್ಯ. ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಶಿರವ ಕಟ್ಟಿ, ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಶಿರವ ಕಟ್ಟಿ. ಒಡೆಯನಲ್ಲಿ ನಾನಾ ಭಕುತಿ ಕೊಡುವ ತನಕ ಸುಮ್ಮನೆ ನಿನ್ನ ಬಿಡುವೆನೇನಯ್ಯ ಹನುಮ, ಬಿಡುವೆನೇನಯ್ಯ. ಹಸ್ತವನ್ನು ಎತ್ತಿದರೇನು, ಹರ ಕಾಲನು ಇಟ್ಟರೇನು. ಹಸ್ತವನ್ನು ಎತ್ತಿದರೇನು, ಹರ ಕಾಲನು ಇಟ್ಟ
ಬಿಟ್ಟರೇನು, ಮೃತ್ಯನು ನಿನ್ನವನು ನಾನು, ಹಸ್ತಿವರದನ ತೋರುವ ತನಕ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ. ಹಲ್ಲು ಮುಡಿಯ ಕಚ್ಚಿದರೇನು ಅಂಜುವೇನೆ ನಿನಗೆ ನಾನು, ಹಲ್ಲು ಮುಡಿಯ ಕಚ್ಚಿದರೇನು ಅಂಜುವೇನೆ ನಿನಗೆ ನಾನು, ಪುಲ್ಲನ ಬಾನಲ್ಲಿ ಎನ್ನ ಮನಸ ನೀ ನಿಲ್ಲಿಸೋ ತನಕ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ. ಡೊಂಕು ಮೋರೆ ಬಾಲವತಿದ್ದಿ ಹುಂಕರಿಸಿದರೆ ಅಂಜುವನಲ್ಲ, ಡೊಂಕು ಮೋರೆ ಬಾಲವತಿದ್ದಿ ಹುಂಕರಿಸಿದರೆ ಅಂಜುವನಲ್ಲ, ಕಿಂಕರ ನಿನ್ನವನು ನಾನು, ಕಿಂಕರ ನಿನ್ನವನು ನಾನು, ಪುರಂದರ ವಿಠಲನ ತೋರುವ ತನಕ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ. ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಶಿರವ ಕಟ್ಟಿ, ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಶಿರವ ಕಟ್ಟಿ, ಒಡೆಯನಲ್ಲಿ ಜ್ಞಾನ ಭಕುತಿ ಕೊಡುವ ತನಕ ಸುಮ್ಮನೆ ನಿನ್ನ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ. ಹರೇ ಶ್ರೀನಿವಾಸ. ಪರಮಾತ್ಮನ ಅನಂತ ಅನಂತ ರೂಪಕ್ಕೆ ಮರುಳಾದ ಶ್ರೀ ಲಕ್ಷ್ಮೀ ದೇವಿಗೆ ಶ್ರೀ ಪುರಂದರದಾಸರು ಪ್ರಶ್ನಿಸುತ್ತಾರೆ. ಈ ರಚನೆ ಶ್ರೀ ಪುರಂದರದಾಸರದು. ಆರಿಗೆ ವಧುವಾದೆ ಹೇ ಅಂಬುಜಾಕ್ಷಿ. ಆರಿಗೆ ವಧುವಾದೆ ಹೇ ಅಂಬುಜಾಕ್ಷಿ, ಆರಿಗೆ ವಧುವಾದೆ ಹೇ ಅಂಬುಜಾಕ್ಷಿ, ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ. ಆರಿಗೆ ವಧುವಾದೆ ಹೇ ಅಂಬುಜಾಕ್ಷಿ, ಶರದಿ ಬಂಧನ ರಾಮ ಚಂದ್ರ ಮೂರುತಿಗೋ, ಪರಮಾತ್ಮ ಶ್ರೀ ಆನಂದ ಪದ್ಮನಾಭನಿಗೋ. ಶರದಿ ಬಂಧನ ರಾಮ ಚಂದ್ರ ಮೂರುತಿಗೋ, ಪರಮಾತ್ಮ ಶ್ರೀ ಆನಂದ ಪದ್ಮನಾಭನಿಗೋ. ಸರಸಿ ಜನಾಭ ಜನಾರ್ದನ ಮೂರುತಿಗೋ, ಎರಡು ಹೊಲೆಯ ರಂಗ ಪಟ್ಟಣ ವಾಸಗೋ. ಆರಿಗೆ ವಧುವಾದೆ ಅಂಬುಜಾಕ್ಷಿ, ಆರಿಗೆ ವಧುವಾದೆ ಅಂಬುಜಾಕ್ಷಿ, ಚಲುವ ಬೇರೂರ ಚನ್ನಿಗರಾಯನಿಗೋ, ಕೆಳದಿಯೇ ಉಡುಪಿಯ ಕೃಷ್ಣರಾಯನಿಗೋ, ಚಲುವ ಬೇಲೂರ ಚನ್ನಿಗರಾಯನಿಗೋ, ಕೆಳದಿಯೇ ಉಡುಪಿಯ ಕೃಷ್ಣರಾಯನಿಗೋ, ಇಳೆಯೋಳು ಭಂಡಾರ ಪುರ ನಿಲಯ ವಿಠಲಗೋ, ನಳನಾಕ್ಷಿ ಹೇಳು ಬದರಿ ನಾರಾಯಣಗೋ. ಆರಿಗೆ ವಧುವಾದೆ ಅಂಬುಜಾಕ್ಷಿ, ಆರಿಗೆ ವಧುವಾದೆ ಅಂಬುಜಾಕ್ಷಿ, ಮಲಯ ಜಗಂದಿ ಬಿಂದು ಮಾಧವರಾಯಗೋ, ಸುಲಭ ದೇವರ ದೇವ ಪುರುಷೋತ್ತಮಗೋ. ಮಲಯ ಜಗಂದಿ ಬಿಂದು ಮಾಧವರಾಯಗೋ, ಸುಲಭ ದೇವರ ದೇವ ಪುರುಷೋತ್ತಮಗೋ. ವರದಾಯಕ ನಿತ್ಯ ಮಂಗಲದಾಯಕ ಗೋ, ಚಲುವೆ ನಾಚಣೆ ಹೇಳು ಶ್ರೀ ವೆಂಕಟೇಶ ಗೋ. ಆರಿಗೆ ವಧುವಾದೆ ಅಂಬುಜಾಕ್ಷಿ, ಆರಿಗೆ ವಧುವಾದೆ ಅಂಬುಜಾಕ್ಷಿ, ವಾಸ ವಾಚಿತ ಕಂಚಿ ವರದ ರಾಜನಿಗೋ, ಅಸುರಾರಿ ಶ್ರೀ ಮುಷ್ಣದಾದಿ ವರಹನಿಗೋ. ವಾಸ ವಾಚಿತ ಕಂಚಿ ವರದ ರಾಜನಿಗೋ, ಅಸುರಾರಿ ಶ್ರೀ ಮುಷ್ಣದಾದಿ ವರಹನಿಗೋ. ಶೇಷ ಶಾಹಿಯಾದ ಶ್ರೀರಂಗ ನಾಯಕ ಗೋ, ಸಾಸಿರ ನಾಮದ ಅಲಗಿರೀಶನಿಗೋ. ಆರಿಗೆ ವಧುವಾದೆ ಅಂಬುಜಾಕ್ಷಿ, ಆರಿಗೆ ವಧುವಾದೆ ಅಂಬುಜಾಕ್ಷಿ,
ಶರಣಾಗತರ ಪೊರವ ಸಾರಂಗ ಪಾನಿಗೋ ವರಗಾಲ ನಿವಾಸನಿಗೋ ಶರಣಾಗತರ ಪೊರವ ಸಾರಂಗ ಪಾನಿಗೋ ವರಗಾಲ ನಿವಾಸನಿಗೋ ಕುಲುಕುಲಾಂತಕ ರಾಜ ಗೋಪಾಲ ಮೂರ್ತಿಗೋ ಸ್ಥಿರವಾದ ಪುರಂದರ ವಿಠಲ ರಾಯನಿಗೋ ಕುರುಕುಲಾಂತಕ ರಾಜ ಗೋಪಾಲ ಮೂರ್ತಿಗೋ ಸ್ಥಿರವಾದ ಪುರಂದರ ವಿಠಲ ರಾಯನಿಗೋ ಆರಿಗೆ ವಧುವಾದೆ ಅಂಬುಜಾಕ್ಷಿ ಆರಿಗೆ ವಧುವಾದೆ ಅಂಬುಜಾಕ್ಷಿ ಶ್ರೀರಾಧಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಆರಿಗೆ ವಧುವಾದೆ ಅಂಬುಜಾಕ್ಷಿ ಆರಿಗೆ ವಧುವಾದೆ ಅಂಬುಜಾಕ್ಷಿ ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಿತ್ಯ ಮುಕ್ತಳಾದ ಶ್ರೀ ಹರಿಯ ವಕ್ಷಸ್ಥಳ ನಿವಾಸಿಯಾದ ಶ್ರೀ ಲಕ್ಷ್ಮೀದೇವಿಯನ್ನು ದಾಸರು ತಾಯಿ ಎಂದು ಕರೆಯುತ್ತಾರೆ, ನಮ್ಮೆಲ್ಲರನ್ನು ಸಲಹು ಎಂದು ಬೇಡಿಕೊಂಡಿದ್ದಾರೆ. ಈ ಕೃತಿ ಪುರಂದರದಾಸರು. ಪಾಯೇ ಅರವಿಂದಾಲಯೇ ಪಾಯೇ
ಭಗವಂತನನ್ನು ಕರೆದು ಸ್ತೋತ್ರ ಮಾಡುವುದು ಭಜನೆಯ ಒಂದು ಕ್ರಮ ಅಷ್ಟೇ. ಸರ್ವವ್ಯಾಪಿಯಾದ ಶ್ರೀರಂಗ ನಮ್ಮೆಲ್ಲರ ಹೃದಯದಲ್ಲಿ ಸದಾ ಇರುವುದನ್ನು ತಿಳಿಸಿದ ಶ್ರೀ ಪುರಂದರದಾಸರು ಈ ಪದದಲ್ಲಿ ಪಾಂಡುರಂಗನನ್ನು ಬಾರೋ ಎಂದು ಬಾರಿ ಬಾರಿಯಾಗಿ ಬೇಡಿಕೊಂಡಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರೇ ಓಂ. ಶ್ರೀ ಪುರಂದರದಾಸರು ಈ ದಾಸರ ಪದದಲ್ಲಿ ಶ್ರೀ ಭಗವಂತ ಪರಬ್ರಹ್ಮನಾದ ಶ್ರೀ ವೆಂಕಟರಮಣನನ್ನು ಕರೆದಿದ್ದಾರೆ. ಈ ಕರೆಗೆ ಶ್ರೀ ಪುರಂದರದಾಸರದಿಂದ ಭಗವಂತನು ಓಡೋಡಿ ಬಂದಿದ್ದಾನೆ. ವೆಂಕಟರಮಣನೆ ಬಾರೋ ಶೇಷಾಚದ ವಾಸನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲ ವಾಸನೆ ಬಾರೋ. ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೆ ಬಾರೋ, ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲ ವಾಸನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲ ವಾಸನೆ ಬಾರೋ. ಮುದ್ದು ಮುಖದ ಮಗುವೇ ನಿನಗೆ ಮುತ್ತು ಕೊಡುವೆನು ಬಾರೋ, ಮುದ್ದು ಮುಖದ ಮಗುವೇ ನಿನಗೆ ಮುತ್ತು ಕೊಡುವೆನು ಬಾರೋ. ನಿರ್ದಯ ವ್ಯಾಕೋ ನಿನ್ನೊಳಗೆ ನಾನು ಪೊಂದಿದ್ದೇನೋ ಬಾರೋ, ನಿರ್ದಯ ವ್ಯಾಕೋ ನಿನ್ನೊಳಗೆ ನಾನು ಪೊಂದಿದ್ದೇನೋ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲ ವಾಸನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲ ವಾಸನೆ ಬಾರೋ. ಮಂದರಗಿರಿಯ ನೆತ್ತಿದಾನಂದ ಮೂರುತಿಯೇ ಬಾರೋ, ಮಂದರಗಿರಿಯ ನೆತ್ತಿದಾನಂದ ಮೂರುತಿಯೇ ಬಾರೋ. ನಂದನ ಕಂದ ಗೋವಿಂದ ಮುಕುಂದ ಕಿಂಜಿರೆಯರಸನೆ ಬಾರೋ, ನಂದನ ಕಂದ ಗೋವಿಂದ ಮುಕುಂದ ಕಿಂಜಿರೆಯರಸನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲ ವಾಸನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲ ವಾಸನೆ ಬಾರೋ. ಕಾಮನಯ್ಯ ಕರುಣಾಳೋ ಶ್ಯಾಮಲ ವರ್ಣನೆ ಬಾರೋ, ಕಾಮನಯ್ಯ ಕರುಣಾಳೋ ಶ್ಯಾಮಲ ವರ್ಣನೆ ಬಾರೋ. ಕೋಮಲಾಂಗ ಶ್ರೀ ಪುರಂದರ ವಿಠಲನೆ ಸ್ವಾಮಿ ರಾಯನೆ ಬಾರೋ, ಕೋಮಲಾಂಗ ಶ್ರೀ ಪುರಂದರ ವಿಠಲನೆ ಸ್ವಾಮಿ ರಾಯನೆ ಬಾರೋ, ವೆಂಕಟರಮಣನೆ ಬಾರೋ
ಶೇಷಾಚಲವಾಸನೆ ಬಾರೋ ವೆಂಕಟ ರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೆ ಬಾರೋ ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೆ ಬಾರೋ ವೆಂಕಟ ರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ ಶೇಷಾಚಲವಾಸನೆ ಬಾರೋ ಶೇಷಾಚಲವಾಸನೆ ಬಾರೋ ಹರೇ ಶ್ರೀನಿವಾಸ. ಬಾರಯ್ಯ ಮನೆಗೆ ಭರತಾಗ್ರಜ ಎಂಬ ಈ ಅದ್ಭುತವಾದ ಕೃತಿಯಲ್ಲಿ ದಾಸರಾಯರು ಭಗವಂತನನ್ನು ನೇರವಾಗಿ ಸಂಬೋಧನೆ ಮಾಡದೆ ಭರತಾಗ್ರಜ ಎಂಬ ಉದ್ಗಾರವನ್ನು ತೆಗೆದಿದ್ದಾರೆ. ಸರ್ವಶಬ್ದ ವಾಚ್ಯನಾದ ಆ ಶ್ರೀಹರಿಯನ್ನು ಕೊಂಡಾಡುವ ಈ ಕೃತಿಯನ್ನು ರಚನೆ ಮಾಡಿದವರು ದಾಸಶ್ರೇಷ್ಠರಾದ ಶ್ರೀ ಪುರಂದರದಾಸ. ಬಾರಯ್ಯ ಮನೆಗೆ ಭರತಾಗ್ರಜ ಬಾರಯ್ಯ ಮನೆಗೆ ಭರತಾಗ್ರಜ ಬಾರೋ ಮನೆಗೆ ಬಾಲಗೋಪಾಲ ಬಾರೋ ಮನೆಗೆ ಬಾಲಗೋಪಾಲ ಜಾರಚೋರ ಕೃಷ್ಣ ನವನೀತ ಚೋರ ಜಾರಚೋರ ಕೃಷ್ಣ ನವನೀತ ಚೋರ ಬಾರಯ್ಯ ಮನೆಗೆ ಭರತಾಗ್ರಜ ನಂದನಂದನ ನವನೀತ ಚೋರ ಕೃಷ್ಣ ನಂದ ನಂದನ ನವನೀತ ಚೋರ ಕೃಷ್ಣ ಮಂದರೋಧಾರ ನಂದ ಇಂದಿರೆ ರಮಣ ಮಂದರೋಧಾರ ನಂದ ಇಂದಿರೆ ರಮಣ ಬಾರಯ್ಯ ಮನೆಗೆ ಭರತಾಗ್ರಜ ಗೋಕುಲದೊಳು ಹುಟ್ಟಿ ಗೋಪಿಕೆ ರೋಡಗೂಡಿ ಗೋಕುಲದೊಳು ಹುಟ್ಟಿ ಗೋಪಿಕೆ ರೋಡಗೂಡಿ ಲೋಕವ ಈರೇಳು ಸಾಕು ಮಾಡಿದ್ಯೋ ರಂಗ ಲೋಕವ ಈರೇಳು ಸಾಕು ಮಾಡಿದ್ಯೋ ರಂಗ ಬಾರಯ್ಯ ಮನೆಗೆ ಭರತಾಗ್ರಜ ಹಳ್ಳಿ ಪೊಳ್ಳಿಗಳಲ್ಲಿ ಎಲ್ಲ ಹಾಲು ಮೊಸರು ಬೆಣ್ಣೆ ಹಳ್ಳಿ ಪೊಳ್ಳಿಗಳಲ್ಲಿ ಎಲ್ಲ ಹಾಲು ಮೊಸರು ಬೆಣ್ಣೆ ಕೊಳ್ಳೆಯಾಡಿ ಗೋಪಿ ಕರವ ಪಿಡಿದ್ಯೋ ರಂಗ ಕೊಳ್ಳೆಯಾಡಿ ಗೋಪಿ ಕರವ ಪಿಡಿದ್ಯೋ ರಂಗ ಬಾರಯ್ಯ ಮನೆಗೆ ಭರತಾಗ್ರಜ ಬಾರಯ್ಯ ಮನೆಗೆ ಭರತಾಗ್ರಜ ಅನಂತ ಪದ್ಮನಾಭ ಪ್ರಮೇಯ ಋಷಿಕೇಶ ಅನಂತ ಪದ್ಮನಾಭ ಅಪ್ರಮೇಯ ಋಷಿಕೇಶ ದಾನವಾಂತ ಕರಂಗ ದಶರಥ ಕುವರ ರಾಮ ದಾನವಾಂತ ಕರಂಗ ದಶರಥ ಕುವರ ರಾಮ ಬಾರಯ್ಯ ಮನೆಗೆ ಭರತಾಗ್ರಜ ಪರಮ ಪವಿತ್ರ ರಾಮ ಭಾಗವತರ ಪ್ರಿಯ ಪರಮ ಪವಿತ್ರ ರಾಮ ಭಾಗವತರ ಪ್ರಿಯ ವರದ ಪುರಂದರ ವಿಠಲನೇ ರಾಮ ವರದ ಪುರಂದರ ವಿಠಲನೇ ರಾಮ
ಬಾರಯ್ಯ ಮನೆಗೆ ಭರತಾಗ್ರಜ ಬಾರಯ್ಯ ಮನೆಗೆ ಭರತಾಗ್ರಜ ಬಾರೋ ಮನೆಗೆ ಬಾಲಗೋಪಾಲ ಬಾರೋ ಮನೆಗೆ ಬಾಲಗೋಪಾಲ ಜಾರಚೋರ ಕೃಷ್ಣ ನವನೀತ ಚೋರ ಜಾರಚೋರ ಕೃಷ್ಣ ನವನೀತ ಚೋರ ಬಾರಯ್ಯ ಮನೆಗೆ ಬಾರಯ್ಯ ಮನೆಗೆ ಬಾರಯ್ಯ ಮನೆಗೆ ಭರತಾಗ್ರಜ ಹಾಡು ಹಳೆಯದಾದರೂ ಭಾವ ನವ ನವೀನ ಎಂಬ ಕವಿವಾಣಿಯಂತೆ ಅದೆಷ್ಟು ಬಾರಿ ಕೇಳಿದರೂ ಈ ಹಾಡು ನಮ್ಮ ಎಲ್ಲರ ಮನದಲ್ಲೂ ನಾಲಿಗೆಯಲ್ಲೂ ಹಚ್ಚ ಹಸುರಾಗಿಯೇ ಉಳಿದಿದೆ. ಅದೇ ಅಲ್ಲವೇ ದಾಸ ಸಾಹಿತ್ಯದ ವೈಶಿಷ್ಟ್ಯ. ಈ ಹಾಡನ್ನು ರಚಿಸಿದವರು ಶ್ರೀ ವ್ಯಾಸರಾಯರು. ಕೃಷ್ಣ ಮುಜ
ನಮ್ಮ ಉಡುಪಿ ಶ್ರೀ ಕೃಷ್ಣ ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀ ಕೃಷ್ಣ ಕೃಷ್ಣ ಹರೇ ಶ್ರೀನಿವಾಸ. ಶ್ರೀಹರಿಯು ಯಾವ ಯಾವ ರೂಪದಿಂದ ಬಂದಿದ್ದಾನೆ ಎಂದು ಅದ್ಭುತವಾಗಿ ದಾಸರು ಈ ಕೃತಿಯಲ್ಲಿ ತಿಳಿಸಿದ್ದಾರೆ. ಈ ರಚನೆ ಶ್ರೀ ಪುರಂದರ ದಾಸರದು. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದನೋ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದನೋ ಉರಗಶಯನ ಬಂದ ಗರುಡ ಗಮನ ಬಂದ ನರಗೋಲಿದವ ಬಂದ ನಾರಾಯಣ ಬಂದ ನರಗೋಲಿದವ ಬಂದ ನಾರಾಯಣ ಬಂದ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದನೋ ಮಂದರೋದ್ಧಾರ ಬಂದ ಮಾಮನೋಹರ ಬಂದ ವೃಂದಾವನಪತಿ ಗೋವಿಂದ ಬಂದನೋ ವೃಂದಾವನಪತಿ ಗೋವಿಂದ ಬಂದನೋ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದನೋ ನಕ್ರಹರನು ಬಂದ ಚಕ್ರಧರನು ಬಂದ ಅಕ್ರೂರ ಗೋಲಿದ ತ್ರಿವಿಕ್ರಮ ಬಂದನೋ ಅಕ್ರೂರ ಗೋಲಿದ ತ್ರಿವಿಕ್ರಮ ಬಂದನೋ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದನೋ ಪಕ್ಷಿ ವಾಹನ ಬಂದ ಲಕ್ಷ್ಮಣ ಗ್ರಜ ಬಂದ ಅಕ್ಷಯ ಫಲದ ಶ್ರೀ ಲಕ್ಷ್ಮೀ ರಮಣ ಬಂದ ಅಕ್ಷಯ ಫಲದ ಶ್ರೀ ಲಕ್ಷ್ಮೀ ರಮಣ ಬಂದ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದನೋ ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ ನಗೆಮುಖ ಪುರಂದರ ವಿಠಲ ಬಂದನೋ ನಗೆಮುಖ ಪುರಂದರ ವಿಠಲ ಬಂದನೋ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದನೋ ಹರೇ ಶ್ರೀನಿವಾಸ. ನಮಸ್ಕಾರ. ಯತಿಶ್ರೇಷ್ಠರಾದಂತಹ ಶ್ರೀ ವ್ಯಾಸರಾಜ ತೀರ್ಥರು ಶ್ರೀಕೃಷ್ಣ ಪರಮಾತ್ಮನನ್ನು ಬಗೆ ಬಗೆಯಾಗಿ ವರ್ಣಿಸುತ್ತಾರೆ. ಎಷ್ಟಾದರೂ ಶ್ರೀಕೃಷ್ಣ ಅತ್ಯಂತ ಮೋಹಕ ಅಲ್ಲವೇ? ತಮ್ಮ ಆರಾಧ್ಯ ದೈವ ಕಣ್ಮಣಿಯಾದಂತಹ ಕೃಷ್ಣನ ಬಾಲಲೀಲೆಯಾಗಿರಬಹುದು, ಅಥವಾ ಅವನು ಗೋಪಿಕೆಯರೊಂದಿಗೆ ಆಡುವಂತಹ ಸರಸ ಆಟವಾಗಿರಬಹುದು, ಅತ್ಯದ್ಭುತವಾಗಿ ವರ್ಣಿಸುತ್ತಾರೆ. ಪ್ರಸ್ತುತ ಈ ಹಾಡಿನಲ್ಲಿ
ಆ ರಂಗ ಬಂದು ಬೃಂದಾವನದಲ್ಲಿ ನಿಂದು ಹೇಗೆ ಗೋಪಿಕೆಯರೊಡನೆ ಸರಸವನ್ನಾಡುತ್ತಾ ಭಕ್ತ ಜನರನ್ನು ಹೇಗೆ ಕಾಪಾಡುತ್ತಾನೆ, ಮತ್ತೆ ಆ ನವನೀತ ಚೋರನಾದಂತಹ ಆ ಶ್ರೀ ಕೃಷ್ಣ ಪರಮಾತ್ಮನು ಮಧುರೆಯಿಂದ ಬಂದು ತನ್ನ ಸೋದರ ಮಾವನಾದಂತಹ ಕಂಸನನ್ನು ಕೊಂದು ಉಡುಪಿಯಲ್ಲಿ ನಿಂತು ಅಲ್ಲಿ ಆ ಪರಮಾತ್ಮನು ಪೂಜೆ ಹೇಗೆ ಸ್ವೀಕರಿಸುತ್ತಿದ್ದಾನೆ ಎಂಬುದನ್ನು ಅತ್ಯದ್ಭುತವಾಗಿ ಶ್ರೀ ವ್ಯಾಸತೀರ್ಥರು ವರ್ಣಿಸಿದ್ದಾರೆ. ರಂಗಾ
ಚಂದ ಕೊಳಲಿನ ಧ್ವನಿಯು ಬಲು ಚಂದ ನಂದ ಗೋಪಿಯರ ಕಂದ ಮುಕುಂದ ಸುಂದರಿಯರ ಆನಂದ ಗೋವಿಂದ ರಂಗಾವಂದ ವೃಂದಾವನದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ಕೊಳಲನ್ನು ಊದುತ್ತಾ ನಿಂತರೆ ನಿಸರ್ಗದಲ್ಲಿ ಆಗುವ ಪರಿವರ್ತನೆಗಳು ಏನೇನು ಎಂದು ಈ ಹಾಡಿನಲ್ಲಿ ತಿಳಿಸಿದ್ದಾರೆ. ಈ ಹಾಡಿನ ರಚನೆ ಶ್ರೀ ವ್ಯಾಸರಾಜರು. ಕೊಳಲ ನೂದುವ ಚದುರ ನ್ಯಾರೇ ಪೇಡಮ್ಮಯ್ಯ ಕೊಳಲ ಯಾದವ ಕುಲ ಘನ
ಹರೇ ಶ್ರೀನಿವಾಸ. ಪಂಢರಿನಾಥಗೆ ನಮಿಸುವ ಎಂಬ ಈ ಸೊಗಸಾದ ಕೃತಿಯಲ್ಲಿ ದಾಸರಾಯರು 14 ಲೋಕಕ್ಕೆ ಪ್ರಭುವಾದ ಆ ಭಗವಂತನು ತನ್ನ ತೋಂಡರನ್ನು, ಅಂದರೆ ತನ್ನ ಭಕ್ತರು, ಸೇವಕರು, ಆಳುಗಳನ್ನು ಹಿಂದೆ ಹೇಗೆ ರಕ್ಷಣೆ ಮಾಡಿದನು ಎಂಬುದನ್ನು ಪರಿಪರಿಯಾಗಿ ವರ್ಣನೆ ಮಾಡಿದ್ದಾರೆ. ಅಂದು ಕಾಯ್ದ ನಾಥನು ಇಂದು ಪೊರೆಯಲಾರನೆ ಎಂಬ ಈ ಕೃತಿಯನ್ನು ರಚನೆ ಮಾಡಿದವರು ಶ್ರೀ ಪುರಂದರದಾಸ. ಪಂಢರಿನಾಥಗೆ ನಮಿಸುವ ನಿನ್ನ ತೋಂಡನು ನಾನೆಯ್ಯ, ನಿನ್ನ ತೋಂಡನು ನಾನೆಯ್ಯ. ಪಂಢರಿನಾಥಗೆ ನಮಿಸುವ ನಿನ್ನ ತೋಂಡನು ನಾನೆಯ್ಯ, ನಿನ್ನ ತೋಂಡನು ನಾನೆಯ್ಯ. ಬಂಡಿ ಹೊಡೆದ ನಮ್ಮ ರಂಗ, ರಂಗ ಪುಂಡಲೀಕಗೆ ತಾವೊಲಿದ. ಬಂಡಿ ಹೊಡೆದ ನಮ್ಮ ರಂಗ, ರಂಗ ಪುಂಡಲೀಕಗೆ ತಾವೊಲಿದ. ಕೊಟ್ಟ ಇಟ್ಟಿಗೆ ಮೇಲೆ ನಿಂತ, ಕೊಟ್ಟ ಇಟ್ಟಿಗೆ ಮೇಲೆ ನಿಂತ. ನಮ್ಮ ಪುಂಡರೀಕಾಕ್ಷನು ಪಾಂಡುರಂಗ, ಪಂಢರಿನಾಥಗೆ ನಮಿಸುವ ನಿನ್ನ ತೋಂಡನು ನಾನೆಯ್ಯ, ನಿನ್ನ ತೋಂಡನು ನಾನೆಯ್ಯ. ಎನ್ನೆಯನು ಒಂದು ಬಟ್ಟಲಿಗೆ ಅದು ಚೆನ್ನಾಗಿ ಒಂದಕ್ಕೆ ನೂರಾಗಿ. ಎನ್ನೆಯನು ಒಂದು ಬಟ್ಟಲಿಗೆ ಅದು ಚೆನ್ನಾಗಿ ಒಂದಕ್ಕೆ ನೂರಾಗಿ. ಚಿನ್ನದ ಬಳೆಯ ಮರೆಯ ಮಾಡಿ, ಚಿನ್ನದ ಬಳೆಯ ಮರೆಯ ಮಾಡಿ. ಎನ್ನ ಭಂಗ ಪಡಿಸಿದ ಪಾಂಡುರಂಗ, ಪಂಢರಿನಾಥಗೆ ನಮಿಸುವ ನಿನ್ನ ತೋಂಡನು ನಾನೆಯ್ಯ, ನಿನ್ನ ತೋಂಡನು ನಾನೆಯ್ಯ. ಅಂದು ಗುರುವಿಗೆ ಒಲಿದ ದಾತ ಶ್ರೀಮದಾನಂದ ತೀರ್ಥರ ಅಂತರ್ಗತನಾದ. ಅಂದು ಗುರುವಿಗೆ ಒಲಿದ ದಾತ ಶ್ರೀಮದಾನಂದ ತೀರ್ಥರ ಅಂತರ್ಗತನಾದ. ತಂದೆ ಪುರಂದರ ವಿಠಲರಾಯ, ತಂದೆ ಪುರಂದರ ವಿಠಲರಾಯ. ನೀನು ಬಂದನ್ನ ಕಾಯಬೇಕು ರಂಗ, ಪಂಢರಿನಾಥಗೆ ನಮಿಸುವ ನಿನ್ನ ತೋಂಡನು ನಾನೆಯ್ಯ, ನಿನ್ನ ತೋಂಡನು ನಾನೆಯ್ಯ. ಪಂಢರಿನಾಥಗೆ ನಮಿಸುವ ನಿನ್ನ ತೋಂಡನು ನಾನೆಯ್ಯ, ನಿನ್ನ ತೋಂಡನು ನಾನೆಯ್ಯ, ನಿನ್ನ ತೋಂಡನು ನಾನೆಯ್ಯ, ನಿನ್ನ ತೋಂಡನು ನಾನೆಯ್ಯ. ಹರೇ ಶ್ರೀನಿವಾಸ. ಭವಸಾಗರವನ್ನು ದಾಟಬೇಕಾದರೆ ಒಂದೇ ಒಂದು ಮಾರ್ಗ, ಪರಮಾತ್ಮನೆಂಬ ಈ ಜಗದ ಅಂಬಿಗನನ್ನು ಮೊರೆ ಹೋಗುವುದು. ಈ ಅಂಬಿಗನ ಹಾಡು ನಮ್ಮ ನಿಮ್ಮೆಲ್ಲರಿಗೆ ಚಿರಪರಿಚಿತವೇ. ಈ ಹಾಡನ್ನು ರಚಿಸಿದವರು ಶ್ರೀ ಪುರಂದರದಾಸರು. ಈ ಹಾಡಿನಲ್ಲಿ ದಾಸರು ತುಂಬಿದ ಹರಿಕೋಲನ್ನು ನಮ್ಮ ದೇಹಕ್ಕೆ ಹೋಲಿಸಿದ್ದಾರೆ. ಅಂಬಿಗನಾದ ಪರಮಾತ್ಮನು ನಮ್ಮ ಕರ್ಮಾನುಸಾರ ಚಲಿಸುವ ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟು ಜೀವನದಲ್ಲಿ ಕಾಡುವ ಕಾಮ, ಕ್ರೋಧ ಮೊದಲಾದ ಹರಿಷಡ್ವರ್ಗಗಳನ್ನು ಚಾಕಚಕ್ಯತೆಯಿಂದ ಎದುರಿಸುವಂತೆ ಮಾಡಿ ಜ್ಞಾನವೆಂಬ ಹುಟ್ಟಿನಿಂದ ಭಕ್ತಿ ಮಾರ್ಗದಲ್ಲಿ ನಡೆಸಿ ನಮಗೆ ಮುಕ್ತಿ ದೊರಕಿಸು ಎಂದು ಭಗವಂತನಲ್ಲಿ ಮೊರೆ ಹೊಕ್ಕಿದ್ದಾರೆ. ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ತುಂಬಿದ ಹರಿಗೋಲಂಬಿಗ, ಅದ ಕೊಂಬತ್ತು ಚಿತ್ರಗಳಂಬಿಗ. ತುಂಬಿದ ಹರಿಗೋಲಂಬಿಗ, ಅದ ಕೊಂಬತ್ತು ಚಿತ್ರಗಳಂಬಿಗ. ಸಂಭ್ರಮದಿಂದ ನೀ ನಂಬಿಗ, ಅದರಿಂಬು ನೋಡಿ ನಡೆಸಂಬಿಗ.
ಅಂಬಿಗಾ ಜಗದಂಬಿಗಾ ಅಂಬಿಗಾ ನಿನ್ನ ನಂಬಿದೆ ಹೊಳೆಯ ಭರವ ನೋಡಂಬಿಗಾ ಅದಕ್ಕೆ ಸೆಳೆವು ಘನ ವಯ್ಯ ಅಂಬಿಗಾ ಹೊಳೆಯ ಭರವ ನೋಡಂಬಿಗಾ ಅದಕ್ಕೆ ಸೆಳೆವು ಘನ ವಯ್ಯ ಅಂಬಿಗಾ ಸುಳಿಯೋಳು ಮುಳುಗಿದೆ ಅಂಬಿಗಾ ಎನ್ನ ಸೆಳೆದು ಕೊಂಡೊಯ್ಯೋ ನೀನಂಬಿಗಾ ಅಂಬಿಗಾ ಜಗದಂಬಿಗಾ ಅಂಬಿಗಾ ನಿನ್ನ ನಂಬಿದೆ ಆರು ತೆರೆಯ ನೋಡಂಬಿಗಾ ಅದು ಮೀರಿ ಬರುತ್ತಲಿದೆ ಅಂಬಿಗಾ ಆರು ತೆರೆಯ ನೋಡಂಬಿಗಾ ಅದು ಮೀರಿ ಬರುತ್ತಲಿದೆ ಅಂಬಿಗಾ ಆರಿಂದಲಾಗದು ಅಂಬಿಗಾ ಅದ ನಿವಾರಿಸಿ ದಾಟಿಸಂಬಿಗಾ ಅಂಬಿಗಾ ಜಗದಂಬಿಗಾ ಅಂಬಿಗಾ ನಿನ್ನ ನಂಬಿದೆ ಹೊತ್ತು ಹೋಯಿತು ನೋಡಂಬಿಗಾ ಅಲ್ಲಿ ಮತ್ತೈವರೀರ್ವರು ಅಂಬಿಗಾ ಹೊತ್ತು ಹೋಯಿತು ನೋಡಂಬಿಗಾ ಅಲ್ಲಿ ಮತ್ತೈವರೀರ್ವರು ಅಂಬಿಗಾ ಒತ್ತಿ ನಡೆಸಿ ನೋಡಂಬಿಗಾ ಎನ್ನ ಸತ್ಯ ಲೋಕಕ್ಕೆ ಒಯ್ಯೋ ಅಂಬಿಗಾ ಅಂಬಿಗಾ ಜಗದಂಬಿಗಾ ಅಂಬಿಗಾ ನಿನ್ನ ನಂಬಿದೆ ಸತ್ಯವೆಂಬುದೇ ಹುಟ್ಟಂಬಿಗಾ ಸದಾ ಭಕ್ತಿ ಎಂಬುದೇ ಪಥವಂಬಿಗಾ ಸತ್ಯವೆಂಬುದೇ ಹುಟ್ಟಂಬಿಗಾ ಸದಾ ಭಕ್ತಿ ಎಂಬುದೇ ಪಥವಂಬಿಗಾ ಮುಕ್ತಿದಾಯಕ ನಮ್ಮ ಪುರಂದರ ವಿಠಲ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗಾ ಅಂಬಿಗಾ ಜಗದಂಬಿಗಾ ಅಂಬಿಗಾ ನಿನ್ನ ನಂಬಿದೆ ಅಂಬಿಗನ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಅಂಬಿಗನ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ನಿಗಮ ಗೋಚರನಾದ ಗೋವಿಂದನನ್ನು ದಾಸರು ಅನೇಕ ಶಬ್ದ ವೈಶಿಷ್ಟ್ಯಗಳಿಂದ ಕರೆಯುವ ಈ ಹಾಡು ಇಂದಿಗೂ ಜನಮನದಲ್ಲಿ ಅಚ್ಚಳಿಯದೆ ನಿಂತಿದೆ. ಈ ಹಾಡಿನ ರಚನೆ ಶ್ರೀ ಪುರಂದರದಾಸರು. ಜ್ಞಾನಿಗಳ ರಸ ನೀನಲ್ಲದೆ ಜಗಕ್ಕಿನ್ನು ಮಾನದಿಂದಲೀ ಕಾವ ದೊರೆಗಳನ ಕಾಣೆ ನೀನೇ ದಯಾಳೋ ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ ಕೃಷ್ಣ ನೀನೇ ದಯಾಳೋ ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ ಕೃಷ್ಣ ದಾನವಾಂತಕ ದೀನ ಜನ ಮಂದಾರನೆ ಧ್ಯಾನಿ ಪರಮನ ಸಂಚಾರನೆ ಮೌನವಾದೆನೋ ನಿನ್ನ ಧ್ಯಾನಾನಂದದೀಗ ಸಾನೂರಾಗದಿ ಕಾಯೋ ಸನಕಾದಿ ವಂದ್ಯನೆ ನೀನೇ ದಯಾಳೋ ನಿರ್ಮಲ ಚಿತ ಗೋವಿಂದ ನಿಗಮ ಗೋಚರ ಮುಕುಂದ ಕೃಷ್ಣ
ಬಗೆ ಬಗೆಯಲಿ ನಿನ್ನ ತುತಿ ಪೇನೋ ನಗಧರ ಖಗಪತಿ ವಾಹನನೇ ಮಗುವಿನ ಮಾತೆಂದು ನಗುತ ಕೇಳಿ ಬಂದು ಬೇಗದಿಂದಲಿ ಕಾಯೋ ಸಾಗರ ಶಯನನೇ ನೀನೇ ದಯಾಳೋ ನಿರ್ಮಲ ಚಿತ ಗೋವಿಂದ ನಿಗಮ ಗೋಚರ ಮುಕುಂದ ಕೃಷ್ಣ ಮಂದರಧರ ಅರವಿಂದ ನಯನ ನಿನ್ನ ಕಂದನೆಂದೆ ನೀಸೋ ಎನ್ನ ಸಂದೇಹವೇಕಿನ್ನು ಸ್ವಾಮಿ ಮುಕುಂದನೆ ಬಂದೆನ್ನ ಕಾಯೋ ಶ್ರೀ ಪುರಂದರ ವಿಠಲನೆ ಸಂದೇಹವೇಕಿನ್ನು ಸ್ವಾಮಿ ಮುಕುಂದನೆ ಬಂದೆನ್ನ ಕಾಯೋ ಶ್ರೀ ಪುರಂದರ ವಿಠಲನೆ ನೀನೇ ದಯಾಳೋ ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ ಕೃಷ್ಣ ನಿಗಮ ಗೋಚರ ಮುಕುಂದ ಕೃಷ್ಣ ಹರಿನಾಮವೆಂಬ ಅರಗಿಣಿಯು ಮಾಡುವ ಉಪಕಾರ ಒಂದೆರಡಲ್ಲ, ಅವುಗಳು ಯಾವುದೆಂಬುದನ್ನು ಶ್ರೀ ಪುರಂದರದಾಸರು ಈ ಹಾಡಿನಲ್ಲಿ ಹೇಳಿದ್ದಾರೆ. ಈ ಹಾಡಿನ ರಚನೆ ಶ್ರೀ ಪುರಂದರದಾಸರು. ಹರಿನಾಮದರಗಿಣಿಯು ಹಾರುತ್ತಿದೆ ಜಗದಿ, ಪರಮ ಭಾಗವತರು ಬಲಯ ಬೀಸುವರು. ಹರಿನಾಮದರಗಿಣಿಯು ಹಾರುತ್ತಿದೆ ಜಗದಿ, ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು, ತಾಪವೆಂಬುವ ಹುಲಿಯು ಕೊಂಡೊಯ್ಯುವುದು. ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು, ತಾಪವೆಂಬುವ ಹುಲಿಯು ಕೊಂಡೊಯ್ಯುವುದು. ಕಾಪಾಡಲಗನೊಯ್ದು ಹೃದಯದೊಳಗಿಂಬಿಟ್ಟು, ಕಾಪಾಡಲಗನೊಯ್ದು ಹೃದಯದೊಳಗಿಂಬಿಟ್ಟು, ಆಪತ್ತಿಗೊದಗುವುದು ಈ ಮೂದು ಅರಗಿಣಿಯು. ಹರಿನಾಮದರಗಿಣಿಯು ಹಾರುತ್ತಿದೆ ಜಗದಿ, ದಾರಿಯೊಳು ನಡೆವಾಗ ಚೋರರು ಪಟಳವಿಲ್ಲ, ಮಾರಿ ಬಂದರೆ ಅದನು ಹೊಡೆದು ನೂಕುವುದು. ದಾರಿಯೊಳು ನಡೆವಾಗ ಚೋರರು ಪಟಳವಿಲ್ಲ, ಮಾರಿ ಬಂದರೆ ಅದನು ಹೊಡೆದು ನೂಕುವುದು. ಕ್ರೂರಯಮ ಭಟರನ್ನು ಮೂಗುರೆ ಕಿಲಿ ಬಡಿದು, ಕ್ರೂರಯಮ ಭಟರನ್ನು ಮೂಗುರೆ ಕಿಲಿ ಬಡಿದು, ದಾರಿ ತೋರುವುದು ಮುರಾರಿ ಪಟ್ಟಣಕ್ಕೆ. ಹರಿನಾಮದರಗಿಣಿಯು ಹಾರುತ್ತಿದೆ ಜಗದಿ, ಎಷ್ಟು ವರ್ಣಿಸಲಿ ನಾನಿ ಮೋದು ಅರಗಿಣಿಯ, ಹೊಟ್ಟೆಯೊಳಗೀರೇಳು ಜಗವನಿಂಬಿಟ್ಟು, ಎಷ್ಟು ವರ್ಣಿಸಲಿ ನಾನಿ ಮೋದು ಅರಗಿಣಿಯ, ಹೊಟ್ಟೆಯೊಳಗೀರೇಳು ಜಗವನಿಂಬಿಟ್ಟು. ಸೃಷ್ಟೀಶ ಪುರಂದರ ವಿಠಲನ ನೆನೆದು,
ಹರಿನಾಮದರಗಿಣಿಯು ಹಾರುತ್ತಿದೆ ಜಗದಿ ಪರಮ ಭಾಗವತರು ಬಲೆಯ ಬೀಸುವರು ಹರಿನಾಮದರಗಿಣಿಯು 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 ಹಾರುತ್ತಿದೆ ಜಗದಿ. ಭ್ಯೋ ನಮಃ ಹರಿ ಓಂ. ಭವವೆಂಬ ಅಂಧಕಾರದಲ್ಲಿ ನಿಂತು ತತ್ತರಿಸುತ್ತಿರುವ ನನ್ನನ್ನು ಪಾರು ಮಾಡು ಹೇ ಶ್ರೀನಿವಾಸ ಎಂದು ದಾಸರು ಈ ಹಾಡಿನಲ್ಲಿ ಮೊರೆ ಹೋಗುತ್ತಾರೆ. ಈ ಹಾಡನ್ನು ರಚಿಸಿದವರು ಶ್ರೀ ಪುರಂದರದಾಸರು. ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಕಾನಲೋಲ ಶ್ರೀ ಮುಕುಂದನೇ. ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಕಾನಲೋಲ ಶ್ರೀ ಮುಕುಂದನೇ. ಧ್ಯಾನ ಮಾಡ್ಪ ಸಜ್ಜನರ ಮಾನದಿಂ ಪರಿಪಾಲಿಪ. ಧ್ಯಾನ ಮಾಡ್ಪ ಸಜ್ಜನರ ಮಾನದಿಂ ಪರಿಪಾಲಿಪ. ವೇಣುಗೋಪಾಲ ಗೋವಿಂದ ವೇದ ವೇದ್ಯಾನಿ ಧ್ಯಾನಂದ. ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಕಾನಲೋಲ ಶ್ರೀ ಮುಕುಂದನೇ. ಎಷ್ಟು ದಿನ ಕಷ್ಟ ಪಡುವುದೋ ಯಶೋದೆ ಕಂದ ದೃಷ್ಟಿಯಿಂದ ನೋಡಲಾಗದೆ. ಎಷ್ಟು ದಿನ ಕಷ್ಟ ಪಡುವುದೋ ಯಶೋದೆ ಕಂದ ದೃಷ್ಟಿಯಿಂದ ನೋಡಲಾಗದೆ. ಮುಟ್ಟಿ ನಿನ್ನ ಭಜಿಸಲಾರೆ ಕೆಟ್ಟನರ ಜನುಮದಳು. ಮುಟ್ಟಿ ನಿನ್ನ ಭಜಿಸಲಾರೆ ಕೆಟ್ಟನರ ಜನುಮದಳು. ದುಷ್ಟಕಾಯ ಮಾಡಿದ್ಯಾಗೋ ಇಷ್ಟನಾಗಿ ಕೈಯ ಪಿಡಿದು. ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಕಾನಲೋಲ ಶ್ರೀ ಮುಕುಂದನೇ. ಎಂದಿಗೆ ನಿನ್ನ ಪಾದಾಬ್ಜವ ಪೊಂದುವ ಸುಖ ಎಂದಿಗೆ ಲಭ್ಯವೋ ಮಾಧವ. ಎಂದಿಗೆ ನಿನ್ನ ಪಾದಾಬ್ಜವ ಪೊಂದುವ ಸುಖ ಎಂದಿಗೆ ಲಭ್ಯವೋ ಮಾಧವ. ಅಂಧಕಾರಣ್ಯದಲ್ಲಿ ನಿಂದು ತತ್ತರಿಸುತ್ತಿಹೆನೋ. ಅಂಧಕಾರಣ್ಯದಲ್ಲಿ ನಿಂದು ತತ್ತರಿಸುತ್ತಿಹೆನೋ. ಅಂಧದ ಭಾವಧಿಯೋಳು ಮಿಂದು ನೊಂದೆ ನೋಮು ಕುಂದ. ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಕಾನಲೋಲ ಶ್ರೀ ಮುಕುಂದನೇ. ಅನುದಿನ ಅನೇಕ ರೋಗಗಳ ಅನುಭವಿಸಿದೆನೋ. ಕನ್ನ ಮಹಿಮ ನೀನೇ ಕೇಳಯ್ಯ. ಅನುದಿನ ಅನೇಕ ರೋಗಗಳ ಅನುಭವಿಸಿದೆನೋ. ಕನ್ನ ಮಹಿಮ ನೀನೇ ಕೇಳಯ್ಯ. ತನುವಿನಲ್ಲಿ ಬಲವಿಲ್ಲ ನೆನೆದ ಮಾತ್ರ ಸಲಹುವ. ತನುವಿನಲ್ಲಿ ಬಲವಿಲ್ಲ
ನೆನೆದ ಮಾತ್ರ ಸಾಲ ಹೂವ ಹನುಮಧೀಶ ಪುರಂದರ ವಿಠಲ ನೀ ಕೈಯ ಪಿಡಿದೋ ಹನುಮಧೀಶ ಪುರಂದರ ವಿಠಲ ನೀ ಕೈಯ ಪಿಡಿದೋ ಶ್ರೀನಿವಾಸ ನೀನೇ ಪಾಲಿಸೋ ಶ್ರೀತ ಜನ ಪಾಲ ಕಾನಲೋಲ ಶ್ರೀ ಮುಕುಂದನೇ ಜ್ಞಾನ ಮಾಡ್ಪ ಸಜ್ಜನರ ಮಾನದಿಂ ಪರಿಪಾಲಿಪ ಧ್ಯಾನ ಮಾಡ್ಪ ಸಜ್ಜನರ ಮಾನದಿಂ ಪರಿಪಾಲಿಪ ವೇಣುಗೋಪಾಲ ಗೋವಿಂದ ವೇದ ವೇದ್ಯ ನಿತ್ಯಾನಂದ ಶ್ರೀನಿವಾಸ ನೀನೇ ಪಾಲಿಸೋ ಶ್ರೀತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ. ಹರೇ ಶ್ರೀನಿವಾಸ. ನಮ್ಮಂಥ ಪಾಮರರು ಇಹದ ಸುಖವೇ ಭಾಗ್ಯ ಎಂದು ತಿಳಿಯುತ್ತೇವೆ. ಆದರೆ ದಾಸರು ತಿಳಿಯುವ ಭಾಗ್ಯವೇ ಬೇರೆ. ಅದನ್ನು ದಾಸರು ಈ ಹಾಡಿನಲ್ಲಿ ಚೆನ್ನಾಗಿ ವರ್ಣಿಸಿದ್ದಾರೆ. ಹಾಡು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ರಚನೆ ಶ್ರೀ ಪುರಂದರದಾಸರು. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆಗೆ ಸುಖವಯ್ಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಕಲ್ಲಾಗಿ ಇರಬೇಕು ಕಠಿಣ ಭಾವ ತೊರೆಯೊಳಗೆ ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ ಮೆಲ್ಲನೆ ಮಾಧವನ ಮನವ ಮೇಚಿಸಬೇಕು ಬೆಲ್ಲವಾಗಿರಬೇಕು ಬಂಧು ಜನರೊಡನೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಬುದ್ಧಿಯಲಿ ತನು ಮನವ ತಿದ್ದಿಕೊಳ್ಳಲು ಬೇಕು ಮುದ್ದಾಗಿ ಇರಬೇಕು ಮುನಿಯೋಗಿಗಳಲ್ಲಿ ಮಧ್ವ ಮಥಾಬ್ದಿಯೊಳು ಮೀನಾಗಿ ಇರಬೇಕು ಶುದ್ಧನಾಗಿರಬೇಕು ಕರ್ಣತ್ರಯಂಗಳಲ್ಲಿ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ವಿಷಯ ಭೋಗದ ತೃಣಕ್ಕೆ ಗುರಿಯಾಗಿ ಇರಬೇಕು ನಿಷೇಹಗಲು ಶ್ರೀಹರಿಯ ಧ್ಯಾನಿಸಬೇಕು ವಸುದೀಶ ಪುರಂದರ ವಿಠಲರಾಯನ ಹಸನಾದ ದಾಸರನು ಸೇವಿಸಲು ಬೇಕು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆಗೆ ಸುಖವಯ್ಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮನ ನಾಮ ಮೂರು ಸಲ ಜಪಿಸಿದರೆ ಅದು ಸಾವಿರ ನಾಮಕ್ಕೆ ಸರಿಯಾಗುತ್ತೆ ಅಂತೇಳಿ ಈ ಮಂತ್ರದ ಒಂದು ಉದ್ದೇಶ. ಆ ರೀತಿಯಾಗಿ ರಾಮನಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ ಎಂಬ ಈ ದೇವರ ನಾಮವನ್ನು ನಾವೆಲ್ಲರೂ ಕೇಳಿ ಆ ಭಗವಂತನ ಒಂದು ಅನುಗ್ರಹವನ್ನು ಪಡೆಯೋಣ ಅಂತೇಳಿ ಎಡಲಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದೇವರ ನಾಮವನ್ನು ಪ್ರಾರಂಭ ಮಾಡ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧವ ಬಿಡಿ ಬಿಡಿ ಶ್ರೀರಾಮ
ದುರಿತಗಳೆಲ್ಲವ ಹೊಡಿ ಹೊಡಿ ಕರೆ ಕರೆ ಭವ ಪಾಶ ಕಡಿ ಕಡಿ ಬಂದ ದುರಿತಗಳೆಲ್ಲವ ಹೊಡಿ ಹೊಡಿ ರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧವ ಬಿಡಿ ಬಿಡಿ ಸಜ್ಜನರ ಸಂಗವ ಮಾಡೋ ಮಾಡೋ ದುರ್ಜನರ ಸಂಗವ ಬಿಡೋ ಬಿಡೋ ಸಜ್ಜನರ ಸಂಗವ ಮಾಡೋ ಮಾಡೋ ದುರ್ಜನರ ಸಂಗವ ಬಿಡೋ ಬಿಡೋ ಅರ್ಜುನ ಸಾರಥಿ ರೂಪ ನೋಡೋ ನೋಡೋ ಹರಿ ಭಜನೆಯಲಿ ಮನ ಇಡೋ ಇಡೋ ಅರ್ಜುನ ಸಾರಥಿ ರೂಪ ನೋಡೋ ನೋಡೋ ಹರಿ ಭಜನೆಯಲಿ ಮನ ಇಡೋ ಇಡೋ ರಾಮ ರಾಮವ ನುಡಿ ನುಡಿ ಕಾಮ ಕ್ರೋಧವ ಬಿಡಿ ಬಿಡಿ ಕರಿ ರಾಜ ವರದನ ಸಾರೋ ಸಾರೋ ಕ್ಷಮ ಪರಿಹರಿ ಸೆಂದು ಹೊರೋ ಹೊರೋ ಕರಿ ರಾಜ ವರದನ ಸಾರೋ ಸಾರೋ ಕ್ಷಮ ಪರಿಹರಿ ಸೆಂದು ಹೊರೋ ಹೊರೋ ವರದ ಭೀಮೇಶನ ದೂರದಿರೋ ನಮ್ಮ ಪುರಂದರ ವಿಠಲನ ಸೇರೋ ಸೇರೋ ವರದ ಭೀಮೇಶನ ದೂರದಿರೋ ನಮ್ಮ ಪುರಂದರ ವಿಠಲನ ಸೇರೋ ಸೇರೋ ರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧವ ಬಿಡಿ ಬಿಡಿ ಪುರಂದರದಾಸರು ಈ ಸುಂದರ ಕೃತಿಯಲ್ಲಿ ಹೇಗೆ ತಮ್ಮನ್ನು ತಾವೇ ಧರ್ಮದ ಚೌಕಟ್ಟಿನಲ್ಲಿ ನಡೆಯುವ ಸಂಕಲ್ಪವನ್ನು ಮಾಡುತ್ತಾ ಅದೇ ರೀತಿ ಭಗವಂತನಿಂದಲೂ ಕೂಡ ಅಧರ್ಮ ಮಾಡಿಸದ ಹಾಗೆ ಮಾತು ತೆಗೆದುಕೊಳ್ಳುವ ರೀತಿಯನ್ನು ನೋಡೋಣ. ದೇವರಲ್ಲಿ ಇಂಥ ಸಲುಗೆ ಅಸಾಮಾನ್ಯವಾದದ್ದು. ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣಿಯೇ ಎನಗುವಾಣೆ ರಂಗ ನಿನಗುವಾಣೆ ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ನನಗೆ ಆಣೆ ರಂಗ ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ನನಗೆ ಆಣೆ ರಂಗ ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ ರಂಗ ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ಆಣೆ ರಂಗ ನಿನಗೂ ಆಣೆ ತನು ಮನ ಧನದಲ್ಲಿ ವಂಚಕನಾದರೆ ಎನಗೆ ಆಣೆ ರಂಗ ತನು ಮನ ಧನದಲ್ಲಿ ವಂಚಕನಾದರೆ ಎನಗೆ ಆಣೆ ರಂಗ ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ ರಂಗ ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ಆಣೆ ರಂಗ ನಿನಗೂ ಆಣೆ ಕಾಕು ಮನುಜರ ಸಂಗವ ಮಾಡಿದರೆ ನನಗೆ ಆಣೆ ರಂಗ
ಕಾಕು ಮನುಜರ ಸಂಗಮ ಮಾಡಿದರೆ ನನಗೆ ಆಣೇ ರಂಗ ಲೌಕಿಕವಾಣಿ ಬಿಡಿಸದಿದ್ದರೆ ನಿನಗೆ ಆಣೇ ರಂಗ ಲೌಕಿಕವಾಣಿ ಬಿಡಿಸದಿದ್ದರೆ ನಿನಗೆ ಆಣೇ ನನಗೂ ಆಣೇ ರಂಗ ನಿನಗೂ ಆಣೇ ಎನಗೂ ಆಣೇ ರಂಗ ನಿನಗೂ ಆಣೇ ಶಿಷ್ಟರ ಸಂಗವ ಮಾಡದಿದ್ದರೆ ಎನಗೆ ಆಣೇ ರಂಗ ಶಿಷ್ಟರ ಸಂಗವ ಮಾಡದಿದ್ದರೆ ಎನಗೆ ಆಣೇ ರಂಗ ದುಷ್ಟರ ಸಂಗನಿ ಬಿಡಿಸದಿದ್ದರೆ ನಿನಗೆ ಆಣೇ ರಂಗ ದುಷ್ಟರ ಸಂಗನಿ ಬಿಡಿಸದಿದ್ದರೆ ನಿನಗೆ ಆಣೇ ಎನಗೂ ಆಣೇ ರಂಗ ನಿನಗೂ ಆಣೇ ಎನಗುವಾಣೇ ರಂಗ ನಿನಗುವಾಣೇ ಹರಿ ನಿನ್ನಾಶ್ರಯ ಮಾಡದಿದ್ದರೆ ಎನಗೆ ಆಣೇ ರಂಗ ಹರಿ ನಿನ್ನಾಶ್ರಯ ಮಾಡದಿದ್ದರೆ ಎನಗೆ ಆಣೇ ರಂಗ ಪುರಂದರ ವಿಠಲ ನಿನ್ನೊಲಿಯದಿದ್ದರೆ ನಿನಗೆ ಆಣೇ ರಂಗ ಪುರಂದರ ವಿಠಲ ನಿನ್ನೊಲಿಯದಿದ್ದರೆ ನಿನಗೆ ಆಣೇ ಎನಗುವಾಣೇ ರಂಗ ನಿನಗುವಾಣೇ ಎನಗುವಾಣೇ ರಂಗ ನಿನಗುವಾಣೇ ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೇ ಎನಗುವಾಣೇ ರಂಗ ನಿನಗುವಾಣೇ ರಂಗ ನಿನಗುವಾಣೇ ರಂಗ ನಿನಗುವಾಣೇ ಕಾಗದ ಬಂದಾಕ್ಷಣ ಅದನ್ನು ಓದಿಕೊಂಡು ಪಕ್ಕಕ್ಕೆ ಇಡದೆ ಅದರಲ್ಲಿ ಬರೆದಿರುವ ಒಕ್ಕಣೆಯಂತೆ ಜೀವನ ಸಾಗಿಸಿ ಎಂದು ದಾಸರು ಅದ್ಭುತವಾಗಿ ಹೇಳಿದ್ದಾರೆ. ಏಕೆಂದರೆ ಈ ಪತ್ರ ಸಾಕ್ಷಾತ್ ಶ್ರೀ ಹರಿಯಿಂದ ಬಂದಿದೆ. ಈ ಹಾಡಿನ ರಚನೆ ಶ್ರೀ ಪುರಂದರದಾಸ. ಕಾಗದ ಬಂದಿದೆ ನಮ್ಮ ಕಮಲನಾಭನನು, ಕಾಗದ ಬಂದಿದೆ ನಮ್ಮ ಕಮಲನಾಭನನು, ಈ ಕಾಗದವನ್ನು ಓದಿಕೊಂಡು ಕಾಲವ ತಡೆಯೋ, ಕಾಗದ ಬಂದಿದೆ ನಮ್ಮ ಕಮಲನಾಭನನು, ಕಾಗದ ಬಂದಿದೆ ನಮ್ಮ ಕಮಲನಾಭನನು. ಕಾಮ ಕ್ರೋಧವ ಬೀಡಿ ಎಂಬೋ ಕಾಗದ ಬಂದಿದೆ, ಕಾಮ ಕ್ರೋಧವ ಬೀಡಿ ಎಂಬೋ ಕಾಗದ ಬಂದಿದೆ, ನಿಷ್ಠೆಯೊಳಿರಿರೆಂಬೋ ಕಾಗದ ಬಂದಿದೆ, ಕಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ, ಕಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ, ನಮ್ಮ ಕಾಮನಯ್ಯನು ತಾನೇ ಬರೆದ ಕಾಗದ ಬಂದಿದೆ, ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಕಾಗದ ಬಂದಿದೆ ನಮ್ಮ ಕಮಲನಾಭನದು. ಹೆಣ್ಣಿನಾಸೆ ಬೀಡಿ ಎಂಬೋ ಕಾಗದ ಬಂದಿದೆ, ಹೆಣ್ಣಿನಾಸೆ ಬೀಡಿ ಎಂಬೋ ಕಾಗದ ಬಂದಿದೆ, ಹೊನ್ನಿನಾಸೆ ಬೀಡಿ ಎಂಬೋ ಕಾಗದ ಬಂದಿದೆ, ಮಣ್ಣಿನಾಸೆ ಬೀಡಿ ಎಂಬೋ ಕಾಗದ ಬಂದಿದೆ, ಮಣ್ಣಿನಾಸೆ ಬೀಡಿ ಎಂಬೋ ಕಾಗದ ಬಂದಿದೆ, ನಮ್ಮ ಕಮಲನಾಭನು ತಾನೇ ಬರೆದ ಕಾಗದ ಬಂದಿದೆ, ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಕಾಗದ ಬಂದಿದೆ ನಮ್ಮ ಕಮಲನಾಭನದು. ಹೆಜ್ಜೆ ಕಾಲಿಗೆ ಕಟ್ಟಿ ಎಂಬೋ ಕಾಗದ ಬಂದಿದೆ, ಹೆಜ್ಜೆ ಕಾಲಿಗೆ ಕಟ್ಟಿ ಎಂಬೋ ಕಾಗದ ಬಂದಿದೆ, ಹೆಜ್ಜೆ ಹೆಜ್ಜೆಗೆ ಹರಿಯಿರೆಂಬೋ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿರೆಂಬೋ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿರೆಂಬೋ ಕಾಗದ ಬಂದಿದೆ, ನಮ್ಮ ಪುರಂದರ ವಿಠಲ ತಾನೇ ಬರೆದ ಕಾಗದ ಬಂದಿದೆ, ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಈ ಕಾಗದವನ್ನು ಓದಿಕೊಂಡು ಕಾಲವ ತಳೆ, ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಕಾಗದ ಬಂದಿದೆ ನಮ್ಮ ಕಮಲನಾಭನದು.
ಅಂತರಂಗದಲ್ಲಿ ಹರಿಯ ಕಾಣದವ ಹಾಡು. ನಾವು ಬಾಹ್ಯ ಕಣ್ಣುಗಳಿಂದ ಆ ಪರಮಾತ್ಮನನ್ನು ಕಾಣಲು ಸಾಧ್ಯವೇ ಇಲ್ಲ. ಅವನನ್ನು ನೋಡಬೇಕಾದರೆ ಮೊದಲು ಕಣ್ಣು ಮುಚ್ಚಿ ಒಳಗಿನಿಂದ ನೋಡಬೇಕು ಎಂದು ದಾಸರು ಅದ್ಭುತವಾಗಿ ತಿಳಿಸಿದ್ದಾರೆ. ಈ ಹಾಡಿನ ರಚನೆ ಶ್ರೀ ವ್ಯಾಸರಾಜರು. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ, ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನೋ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ, ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನೋ. ಪರುಷದಿಂದಲಿ ನರ ಹರಿಯ ಪೂಜೆಯ ಮಾಡದವನೆ ಕೈ ಮುರಿದವನೋ, ಗುರುವರ ಸೂತನ ಮುಂದೆ ಕೃಷ್ಣ ಎಂದು ಕುಣಿಯದವನೆ ಕುಟನೋ. ನರಹರಿ ಚರಣೋದಕ ಧರಿಸದ ಶಿರ ನಾಯುಂಡ ಹೆಂಚೋ ಕಾಣೋ, ಸುರವರ ಕೃಷ್ಣ ಪ್ರಸಾದವಿಲ್ಲದ ಊಟ ಸೂಕರ ಭೋಜನವೋ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ, ಸಂತತ ಹರಿ ಕೃಷ್ಣ ವಾರ್ತೆ ಕೇಳದವ ಜಡಮತಿ ಅರ್ಪಿತವಿಲ್ಲದ ಕರ್ಮ ಅಸತಿಯ ವೃತನೆವೋ. ರಮೆಯರ ಸಗೆ ಪ್ರೀತಿ ಇಲ್ಲದ ವಿತರಣೆ ರಂಡೆ ಕೊರಳ ಸೂತ್ರವೋ. ಕಮಲ ನಭನ ಪಡಿ ಪೊಗಳದ ಸಂಗೀತ ಗಾಘವರೋದನವೋ. ಮಮತೆಯಿಂದಲಿ ಕೇಶವಗೆ ನಮಸ್ಕಾರ ಮಾಡದವನೆ ಮೃಗವೋ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ, ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನೋ. ಜರೆಗುಟು ಮರಣವ ತೊಡೆಯ ಸುಧೆಯ ಬಿಟ್ಟು ಸುರೆಯ ಸೇವಿಸಬೇಡವೋ. ಸುರಧೇನು ಇರಲಾಗಿ ಸೂಕರ ಮೊಲೆ ಹಾಲು ತರೆದು ಕುಡಿಯಬೇಡವೋ. ಕರಿರಥ ತುರಗ ಬಿಟ್ಟು ಕೆಡವುವ ಕತ್ತೆ ಏರಲು ಬೇಡವೋ. ಪರಮ ಪದವ ನಿವ ಶ್ರೀಕೃಷ್ಣ ಇರಲಾಗಿ ನರ ಸೇವಿಸಬೇಡವೋ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ, ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನೋ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ, ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನೋ. ದೇವ ಋಷಿ ನಾರದ ಮುನಿಗಳು ಒಮ್ಮೆ ಸಂಚಾರ ಮಾಡುವಾಗ ಶ್ರೀ ಲಕ್ಷ್ಮೀ ದೇವಿಯರು ಹಾಗೂ ಶ್ರೀ ಪಾರ್ವತೀ ದೇವಿಯರ ನಡುವೆ ಒಂದು ಸ್ನೇಹಪೂರ್ವಕವಾದ ಛೇಡಿಸುವಂತಹ ಸಂವಾದವನ್ನು ಕೇಳಿ ಪ್ರಭಾವಿತರಾಗಿ ಮುಂದೆ ತಾವು ಶ್ರೀ ಪುರಂದರದಾಸರಾಗಿ ಜನ್ಮ ತಾಳಿದಾಗ ಈ ರಚನೆಯನ್ನು ಮಾಡಿದರು ಎಂದು ನನ್ನ ಅನಿಸಿಕೆ. ಅರಳೇರನ್ನೇ ಕಪ್ಪು ಮೈಯವನೆ ಆತರ ಚೆಲುವಾನೆ, ಕರಿಯ ಜಡೆಯ ಯೋಗಿಗಿಂತ ಉತ್ತಮನದ ಬೇನೆ, ಕರಿಯ ಜಡೆಯ ಯೋಗಿಗಿಂತ ಉತ್ತಮನದ ಬೇನೆ. ಜಲತಿ ಏಳು ವಾಸವೇನೆ ಮನೆಗಳಿಲ್ಲವೇ, ಜಲತಿ ಏಳು ವಾಸವೇನೆ ಮನೆಗಳಿಲ್ಲವೇ, ನರನೆ ಕೇಳು ಕಾಳಿಗಿಂತ ಲೇಸು ಅಲ್ಲವೇ, ನರನೆ ಕೇಳು ಕಾಳಿಗಿಂತ ಲೇಸು ಅಲ್ಲವೇ. ಪುತ್ರಿ ಹೂದು ಏನು ಚಂದ್ರವೇ, ಅಂದರ ಗಿರಿಯ ಪುತ್ರಿ ಹೂದು ಏನು ಚಂದ್ರವೇ, ಚಂದನ ಉಯ್ದು ಅಣವಿಯಲ್ಲಿಡುವುದು ಯಾವ ನ್ಯಾಯವೇ, ಚಂದನ ಉಯ್ದು ಅಣವಿಯಲ್ಲಿಡುವುದು ಯಾವ ನ್ಯಾಯವೇ. ಅಣ್ಣನು ಅಗೆದು ಬೇರನ್ನು ಮೆಲುವುದು ಏನು ಸ್ವಾದವೇ, ಅಣ್ಣನು ಅಗೆದು ಬೇರನ್ನು ಮೆಲುವುದು ಏನು ಸ್ವಾದವೇ, ತನ್ನ ಕರದಿ ಕಪಾಳ ಬಿಡುವುದು ಏನು ಚಂದ್ರವೇ, ತನ್ನ ಕರದಿ ಕಪಾಳ ಬಿಡುವುದು ಏನು ಚಂದ್ರವೇ. ಮುತ್ತಿನ ಹಾರ ಇರಲು ಕರುಳ ಮಾಲೆ ಧರಿಸುವರೇ, ಮುತ್ತಿನ ಹಾರ ಇರಲು ಕರುಳ ಮಾಲೆ ಧರಿಸುವರೇ, ನಿತ್ಯಾರುಂಡ ಮಾಲೆ ಧರಿಸುವುದೇನು ಚಂದ್ರವೇ, ನಿತ್ಯಾರುಂಡ ಮಾಲೆ ಧರಿಸುವುದೇನು ಚಂದ್ರವೇ. ಸಿದ್ಧನಾಗಿ ಬೆಳೆದು ಅಳುವುದು ಏನು ನ್ಯಾಯವೇ, ಸಿದ್ಧನಾಗಿ ಬೆಳೆದು ಅಳುವುದು ಏನು ನ್ಯಾಯವೇ, ಬುದ್ಧರ ಮಗಳ ತಂದೆಗೆ ಮುನಿಯುವುದು ಏನು ನ್ಯಾಯವೇ, ಬುದ್ಧರ ಮಗಳ ತಂದೆಗೆ ಮುನಿಯುವುದು ಏನು ನ್ಯಾಯವೇ. ಇತನ ಮಾತಾ
ಕೇಳಿ ಮಾತೆಯ ಶಿರವ ನಡಿವರೆ ಚಿತನ ಮಾತ ಕೇಳಿ ಮಾತೆಯ ಶಿರವ ನಡಿವರೆ ಶಿತಿಕಂಠನಾಗಿ ಇರುವುದು ಯಾವ ನ್ಯಾಯವೇ ಶಿತಿಕಂಠನಾಗಿ ಇರುವುದು ಯಾವ ನ್ಯಾಯವೇ ಕೊಡಗ ಕರಡಿ ಕಪಿಗಳ ಹಿಂಡು ಬಂಧು ಬಳಗವೇ ಕೊಡಗ ಕರಡಿ ಕಪಿಗಳ ಹಿಂಡು ಬಂಧು ಬಳಗವೇ ಕೂಡಿ ಬಂದ ಭೂತ ಬಳಗ ಖ್ಯಾತಿ ಸಂಬಂಧವೇ ಕೂಡಿ ಬಂದ ಭೂತ ಬಳಗ ಖ್ಯಾತಿ ಸಂಬಂಧವೇ ಹಾವಿನ ಹೆಳೆಯ ತುಳಿವಾರೇನೆ ಅಂಗೀಕಿಲ್ಲವೇ ಹಾವಿನ ಹೆಳೆಯ ತುಳಿವಾರೇನೆ ಅಂಗೀಕಿಲ್ಲವೇ ಹಾವೆ ಮೈಗೆ ಸುತ್ತಿ ಇರಲು ಹ್ಯಾಂಗೆ ಜೀವಿಪನೆ ಹಾವೆ ಮೈಗೆ ಸುತ್ತಿ ಇರಲು ಹ್ಯಾಂಗೆ ಜೀವಿಪನೆ ಬದ್ದಲಾಗಿ ಇರುವಾರೇ ನವನಾಗಿಲ್ಲವೇ ಬದ್ದಲಾಗಿ ಇರುವಾರೇ ನವನಾಗಿಲ್ಲವೇ ಸತ್ತ ಗಜದ ಚರ್ಮ ಹೊದೆಯಲು ಹೆಸಿಗಿಲ್ಲವೇ ಸತ್ತ ಗಜದ ಚರ್ಮ ಹೊದೆಯಲು ಹೆಸಿಗಿಲ್ಲವೇ ಉತ್ತಮ ತೇಜಿ ಇರಲು ಧರೆಯಲು ಹದ್ದ ನಿರ್ವರೆ ಉತ್ತಮ ತೇಜಿ ಇರಲು ಧರೆಯಲು ಹದ್ದ ನಿರ್ವರೆ ಎತ್ತಿನ ಬೆನ್ನ ಏರಿದವರು ಬುದ್ಧಿವಂತರೆ ಎತ್ತಿನ ಬೆನ್ನ ಏರಿದವರು ಬುದ್ಧಿವಂತರೆ ಹರಿಹರರಿಗೆ ಸಾಮ್ಯ ಬೇನೆ ಪೇಡೆ ರುಕ್ಮಿಣಿ ಹರಿಹರಿಗೆ ಸಾಮ್ಯ ಬೇನೆ ಪೇಡೆ ರುಕ್ಮಿಣಿ ಪುರಂದರ ವಿಠಲ ಸರ್ವೋತ್ತಮ ಕೇಳೆ ಭವಾನಿ ಪುರಂದರ ವಿಠಲ ಸರ್ವೋತ್ತಮ ಕೇಳೆ ಭವಾನಿ ಹರಿಹರರಿಗೆ ಸಾಮ್ಯ ಬೇನೆ ಪೇಡೆ ರುಕ್ಮಿಣಿ ಹರಿಹರರಿಗೆ ಸಾಮ್ಯ ಬೇನೆ ಪೇಡೆ ರುಕ್ಮಿಣಿ ಪುರಂದರ ವಿಠಲ ಸರ್ವೋತ್ತಮ ಕೇಳೆ ಭವಾನಿ ಪುರಂದರ ವಿಠಲ ಸರ್ವೋತ್ತಮ ಕೇಳೆ ಭವಾನಿ ಕರಳೆ ರನ್ನೆ ಕಪ್ಪು ಮಯ್ಯವನೆ ಆತನ ಚೆಲುವಾನೆ ಕರಳೆ ರನ್ನೆ ಕಪ್ಪು ಮಯ್ಯವನೆ ಆತನ ಚೆಲುವಾನೆ ಕರಿಯ ಜಡೆಯ ಜೋಗಿಗಿಂತ ಸುತ್ತಮನಲವೇನೆ ಕರಿಯ ಜಡೆಯ ಜೋಗಿಗಿಂತ ಸುತ್ತಮನಲವೇನೆ ಸರ್ವೋತ್ತಮನಲವೇನೆ ಹತ್ತು ಹತ್ತಾರು ಅವತಾರಗಳಿಂದ ಭಕ್ತರ ಭಯ ಪರಿಹಾರ ಮಾಡಿ ಅವರವರ ಯೋಗ್ಯತೆಗೆ ತಕ್ಕಂತೆ ವರಗಳನ್ನಿತ್ತ ಭಗವಂತ ನಮ್ಮೆಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ. ಕಲಿಯುಗದಲ್ಲಿ ಹರಿನಾಮ ಸ್ಮರಣೆ ಮುಕ್ತಿಗೆ ಸೋಪಾನವೆಂದ ಶ್ರೀ ವ್ಯಾಸರಾಜರು ಮತ್ತು ಶ್ರೀ ಪುರಂದರದಾಸರ ಸ್ಮರಣೆ ಮಾಡುತ್ತಾ ಪುರಂದರದಾಸರು ರಚಿಸಿದ ಈ ಮಂಗಳದೊಂದಿಗೆ ನಮ್ಮ ದೇವರ ನಾಮ ಸೇವೆಯನ್ನು ಶ್ರೀ ಹರಿಯ ಪಾದಕ್ಕೆ ಸಮರ್ಪಿಸುತ್ತಿದ್ದೇವೆ. ಮಂಗಳಂ ಮಂಗಳಂ ಜಯ ಜಯ ಮಂಗಳಂ 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 ಜಯ ಜಯ ಮಂಗಳಂ ಅಕ್ರೂರ ಗೊಲಿದ ತ್ರಿವಿಕ್ರಮಗೆ ನಕ್ರನ ಗೆಲಿದ ಪರಾಕ್ರಮಿಗೆ ಅಕ್ರೂರ ಗೊಲಿದ ತ್ರಿವಿಕ್ರಮಗೆ ನಕ್ರನ ಗೆಲಿದ ಪರಾಕ್ರಮಿಗೆ ಶಕ್ರನ ಗರ್ವ ಅಪಹಾರ ಮಾಡಿದ ಶುಕ್ರ ಶಿಷ್ಯನ ಗೆಲಿದವಗೆ ಗಂಗೆಯ ಪಡೆದ ಶ್ರೀರಂಗನಿಗೆ ರಂಗು ಮಾಣಿಕ್ಯದುಂಗುರದವಗೆ ಭೃಂಗ ಕುಂದಳೆಯರ ವೃತವ ಭಂಗಿಸಿದ ಅಂಗಜನಯ್ಯ ಶುಭಾಂಗನಿಗೆ ಅಂಗಜನಯ್ಯ ಶುಭಾಂಗನಿಗೆ ಅಂಗಜನಯ್ಯ ಶುಭಾಂಗನಿಗೆ ಧರೆಯೊಳಧಿಕ ವೆಂಕಟಾಚಲವಾಸಗೆ ಸ್ಥಿರವಾಗಿ ಪುಷ್ಕರಣಿಲಿ ನೆಲೆಸಿ ಹಗೆ ಪರತತ್ವನಾದ ಸಿರಿ ಪುರಂದರ ವಿಠಲಗೆ ವರವೆಂಕಟ ಶ್ರೀನಿವಾಸನಿಗೆ ವರವೆಂಕಟ ಶ್ರೀನಿವಾಸನಿಗೆ ವರವೆಂಕಟ ಶ್ರೀನಿವಾಸನಿಗೆ ಮಂಗಳಂ ಮಂಗಳಂ ಜಯ ಜಯ ಮಂಗಳಂ 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 ಜಯ ಜಯ ಮಂಗಳಂ ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾಮ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ ನಾರಾಯಣಾಯ ಇತಿ ಸಮರ್ಪಯಾಮಿ ನಾರಾಯಣಾಯ ಇತಿ ಸಮರ್ಪಯಾಮಿ